ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಸಾಲ ಚಾಯ್ ಮೀಡಿಯಾ. ನಾವು ಕರ್ನಾಟಕದಲ್ಲಿ ಇನ್ನೊಂದು ತುಂಬಾ ಹಿಸ್ಟೋರಿಕಲ್ ಪ್ಲೇಸ್ ಆದ ಸೋಮನಾಥಪುರಕ್ಕೆ ಬಂದಿದ್ದೀವಿ. ಈ ಪ್ಲೇಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ಫಾಲೋ ಮಾಡಿ. ಮುಂಚೆ ಇಲ್ಲಿ ಕೌಂಟರಲ್ಲಿ ಟಿಕೆಟ್ಸ್ ಕೊಡ್ತಾಯಿದ್ರು, ಈಗ ಇಲ್ಲಿ ತೋರಿಸ್ತೀನಿ. ಅಲ್ಲಿ ಒಂದು ಲಿಂಕ್ ಇರುತ್ತೆ, ಲಿಂಕಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಇಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಸೊ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಶೋಭಾ ಮೇಡಮ್ ಅವರು ಜೊತೆಲಿದ್ದಾರೆ, ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಶೋಭಾ ಅಂತ. ಮೈಸೂರು ಡಿಸ್ಟಿಕ್ಕು. ಸೊ ಈಗ ಟೆಂಪಲ್ ಬಗ್ಗೆ ನಾನು ಮಾಹಿತಿ ಹೇಳ್ತೇನೆ. ಸೊ ಈ ದೇವಸ್ಥಾನವನ್ನು ಕಟ್ಟಿಸಿ 750 ವರ್ಷ ಆಗಿದೆ. ಈ ದೇವಸ್ಥಾನವನ್ನು 1268 ಸೋಮನಾಥ ದಂಡನಾಯಕ ಎಂಬುವರು, ಹೊಯ್ಸಳರ ರಾಜ 3ನೇ ನರಸಿಂಹರಾಜ ಎಂಬುವರ ಆಸ್ಥಾನದಲ್ಲಿ ಒಬ್ಬ ಕಂದಾಯ ಅಧಿಕಾರಿಯಾಗಿರ್ತಾರೆ. ಈ ಸೋಮನಾಥ ಎಂಬುವರು ಈ ದೇವಾಲಯವನ್ನು ಕಟ್ಟಿಸಿದ್ದರಿಂದ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇಲ್ಲಿ ಒಂದೇ ಜಗುಲಿ ಮೇಲೆ 3 ಗರ್ಭಗುಡಿಗಳಿದೆ. ಇಲ್ಲಿ 3 ದೇವಸ್ಥಾನಗಳಿದೆ. ಅದರಲ್ಲಿ ಮೊದಲನೇದು ವೇಣುಗೋಪಾಲ ಅಂದರೆ ಕೃಷ್ಣ, ಎರಡನೇದು ಕೇಶವ, ಮೂರನೇದು ಜನಾರ್ದನ. ಈ 3 ದೇವಾಲಯದ ಮೇಲೆ ಯಾವುದೇ ರೀತಿ ಪೂಜೆ ಮಾಡಲ್ಲ. ಕಾರಣ ಏನಪ್ಪ ಅಂದರೆ, ಈ ದೇವಾಲಯದ ಮೇಲೆ 2 ಬಾರಿ ಮುಸ್ಲಿಮರು ದಾಳಿ ಮಾಡಿದರು. ದಾಳಿ ಅಂದರೆ ವಿಗ್ರಹಗಳನ್ನು ಹೊಡೆದು ಹಾಳು ಮಾಡಿರೋವಂಥದ್ದು. ಅದರಲ್ಲಿ ಮೊದಲನೇ ಬಾರಿ ಅಂದರೆ 1311 ಮತ್ತು 1326. 1311 ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫುರ್ ಎಂಬುವನು ಈ ದೇವಾಲಯವನ್ನು ಲೂಟಿ ಮಾಡ್ತಾನೆ. ಮತ್ತೆ ಎರಡನೇ ಬಾರಿ ಅಂದರೆ 1326 ಮೊಹಮ್ಮದ್ ಬಿನ್ ತೊಗಲಕ್ ಎಂಬುವನು, ಇಲ್ಲಿನ ಮೂಲ ವಿಗ್ರಹ ಅಂದರೆ ಗರ್ಭಗುಡಿಯಲ್ಲಿ 3 ದೇವರು ಇದೆಯಲ್ಲ, ಸೊ 3 ಕೂಡ ಭಿನ್ನ ಮಾಡ್ತಾರೆ. ಹಿಂದೂಗಳ ಸಂಪ್ರದಾಯದ ಪ್ರಕಾರ ಒಡ್ದೋಗಿರೋಂಥ ಮುರಿದೋಗಿರೋಂಥ ವಿಗ್ರಹಗಳನ್ನು ಯಾವುದೇ ರೀತಿ ಪೂಜೆ ಮಾಡಲ್ಲ. ಈ ದೇವಾಲಯದ ಹೆಸರೇ ಕೇಶವ ದೇವಾಲಯ ಅಂತ ಕರೀತಾರೆ. ಈಗ ಸೋಮನಾಥ ಕಟ್ಸಿದ್ರಿಂದ ಸೋಮನಾಥ ಅಂದರೆ ಸಾಮಾನ್ಯ ಶಿವನ್ ಟೆಂಪಲ್ ಅಂತಾರೆ. ಸೊ ಇದು ಶಿವನ್ ಟೆಂಪಲ್ ಅಲ್ಲ, ಇದು ಪೂರ್ತಿ ವಿಷ್ಣುವಿನ ದೇವಾಲಯ. ಕಟ್ಟಿಸಿದವರು ಸೋಮನಾಥ ಆಗಿದ್ದರಿಂದ ಈ ಊರ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು 13ನೇ ಶತಮಾನದಲ್ಲಿ ಬರೆದಿರೋ ಅಂಥದ್ದು ಹಳೆಗನ್ನಡದ ಶಿಲಾಶಾಸನ. ಅಂದರೆ ಇದು ಪೂರ್ತಿ ಟೆಂಪಲ್ ಹಿಸ್ಟ್ರಿನೇ ಬರೆದಿದ್ದಾರೆ. ಇದನ್ನ ಯಾರು ಕಟ್ಸಿದ್ರು, ಯಾವಾಗ ಕಟ್ಸಿದ್ರು, ಯಾರ್ಯಾರು ದಾನ ದತ್ತಿ ನೀಡಿದ್ದಾರೆ ಅಂತ ಸಂಪೂರ್ಣವಾದ ವಿವರಣೆ ಎಲ್ಲ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಅಂದರೆ ಇದನ್ನು ನಾವು ಓದೋಕ್ಕಾಗಲ್ಲ, ಅಂದರೆ ಕೆಲವು ವರ್ಡ್ಸ್ ಓದ್ಬೋದು, ಮೇನ್ ಹೈಲೈಟ್ಸನ್ನ ಅಲ್ಲೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನೋಡಿ. ಬ್ಲೂ ಬೋರ್ಡಲ್ಲಿ ಇದೆ, ಹಿಂದಿ ಕನ್ನಡ ಇಂಗ್ಲಿಷ್ ಅಂದರೆ ಸ್ವಲ್ಪ ಹೈಲೈಟ್ಸ್ ಇದೆ. ಸೊ ಬೇಲೂರು ಹಳೆಬೀಡು ಕೆತ್ತನೆ ಮಾಡಿದವರು ಇಲ್ಲೂ ಮಾಡಿರೋದಾ? ಇಲ್ಲ ಇಲ್ಲ ಇಲ್ಲ. ಸೊ ಈಗ ಸೋಮನಾಥಪುರ ಅಂತ ಅಂದಾಗ ಇಲ್ಲಿ ಸೋಮನಾಥ ದಂಡನಾಯಕ ಕಟ್ಟಿಸಿರೋದ್ರಿಂದ ಸೋಮನಾಥಪುರದಲ್ಲಿ ಈ ಸೋಮನಾಥ ದಂಡನಾಯಕ ಇವನೊಬ್ಬ ಕಂದಾಯ ಅಧಿಕಾರಿ ಇರ್ತಾರೆ. ಸೊ ಅದಕ್ಕೆ ಈ ಊರ ಹೆಸರು ಸೋಮನಾಥಪುರ ಅಂತ ಬಂದಿದೆ. ಈ ಶಿಲ್ಪಿಗಳು ಬೇರೆ ಬೇರೆ ಇದ್ದಾರೆ. ಈಗ ಬೇಲೂರಲ್ಲಿ ವಿಷ್ಣುವರ್ಧನ, ಹಳೆಬೀಡಲ್ಲಿ ಕೇತುಮಲ್ಲ, ಸೋಮನಾಥಪುರದಲ್ಲಿ ಸೋಮನಾಥ ದಂಡನಾಯಕ ಕಟ್ಟಿರೋ ಅಂತ. ಇದು ಯಾವ್ದೇ ರಾಜರಿಂದ ಹಾಗಿರ, ಇದು 3ನೇ ನರಸಿಂಹನ ಆಸ್ಥಾನದಲ್ಲಿ ಇವನೊಬ್ಬ ಕಂದಾಯ ಅಧಿಕಾರಿ, ಇವನೊಬ್ಬ ಮಂತ್ರಿ. ಸೊ ಹಾಗಾಗಿ ಈ ಟೆಂಪಲ್ ಅನ್ನ ಕಟ್ಟೋದಕ್ಕೆ ಇವನು ಸಾಧ್ಯ ಆಗಿದ್ದು, ಟ್ಯಾಕ್ಸ್ ಆಫೀಸರ್ ಕಂದಾಯ ಅಧಿಕಾರಿ ಅಲ್ಲ. ಹಾಗಾಗಿ ಈ ಟೆಂಪಲ್ ಅನ್ನ ಸೋಮನಾಥ ದಂಡನಾಯಕ ಕಟ್ಟಿದ್ದು. ಶಿಲ್ಪಿಗಳು ಬೇರೆ ಇದ್ದಾರೆ. ಸೊ ಇಲ್ಲಿ ಈ ಟೆಂಪಲ್ ಕಟ್ಟೋದಕ್ಕೆ 68 ಕಾಲ ಈ ದೇವಸ್ಥಾನವನ್ನ ಕಟ್ಟಿರೋಂಥದ್ದು. 500 ಜನ ಶಿಲ್ಪಿಗಳು ಇಲ್ಲಿ ಪ್ರತಿದಿನ ಇಲ್ಲಿ ಕೆಲಸ ಮಾಡಿರೋಂಥದ್ದು. 2 ಜನರೇಷನ್ ಈ ಟೆಂಪಲ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಯಾಕೆಂದ್ರೆ 1 ಜನರೇಷನ್ಗೆ ಈ ಟೆಂಪಲ್ ಫಿನಿಶಿಂಗ್ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ 2 ಜನರೇಷನ್ ಈ ಟೆಂಪಲ್ ಅನ್ನ ಕಂಪ್ಲೀಟ್ ಮಾಡಿರೋದು. ಸೊ ಇಲ್ಲಿ 5 ಜನ ಶಿಲ್ಪಿಗಳು ಮಾಡಿರೋಂಥದ್ದು. ಸೊ ತುಂಬಾ ಫೇಮಸ್ ಆಗಿರೋಂಥದ್ದು. ಆ ಶಿಲ್ಪಿಗಳ ಹೆಸರು ಅಂದ್ರೆ ಮಲ್ಲಿತಮ್ಮ, ಮಸಣಿತಮ್ಮ, ಬಾಮೆಯ, ಚಾಮೆಯ, ಚೌಡೆಯ ಅಂತ. ಮೇನ್ ಆರ್ಟಿಸ್ಟ್ ಅಂದರೆ ಮಲಿತಮ್ಮ ಅಂದರೆ ಮೇಲ್ ಮಾಡಿರೋವಂಥದ್ದು, ಅತಿ ಹೆಚ್ಚಾಗಿ ಸುಂದರವಾದ ಕೆತ್ತನೆಯನ್ನು ಮಾಡಿರೋವಂಥದ್ದು ಶಿಲ್ಪಿ ಹೆಸರು. ಸೊ ಅವ್ರ ಹೆಸರನ್ನು ಹಳಗನ್ನಡದಲ್ಲಿ ಅಂದರೆ ಹಿಂಭಾಗ ಅವ್ರ ಹೆಸರನ್ನು ಕೆತ್ತಿದ್ದಾರೆ. ಯಾವ ಅಂದರೆ ಯಾವ ವಿಗ್ರಹ ಯಾರು ಮಾಡಿದ್ದಾರೆ ಅದರ ಕೆಳಗಡೆ ಅವ್ರ ಹೆಸರು ಇದೆ, ಬೇಕಾದ್ರೆ ಹಿಂಭಾಗ ತೋರಿಸ್ತೀನಿ. ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಅಂದರೆ ಏನೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋದು ಏನಾದರೂ ಮಾಹಿತಿ ಇದೆಯಾ? ಇಲ್ಲ ಅಂದರೆ ಆಗಿನ ಕಾಲದಲ್ಲಿ ಬ್ಯಾಂಕಿನ ವ್ಯವಸ್ಥೆ ಇರಲಿಲ್ಲ. ಸೊ ಹಣಕಾಸೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ದೇವಸ್ಥಾನದ ನೆಲ್ಮಾಳಿಗೆಲ್ಲ ತಂದಿಡ್ತಾ ಇದ್ರು, ಮತ್ತೆ ಹಾಗೆ ಗಾರ್ಡನ್ ಕೆಳಗೆಲ್ಲ ಮಣ್ಣು ಕೆಳಗಡೆ ಕೂತಿಡ್ತಾ ಇದ್ರು. ಸೊ ಅದನ್ನ ಲೂಟಿ ಮಾಡೋದಕ್ಕೆ ಅಂತ ಬಂದಾಗ
ಸಾವಿರಾರು ಒಂಟೆಗಳ ಮುಖಾಂತರ ತಿಂಗಳಂಗಟ್ಲೆ ದೋಚ್ತಾ ಇದ್ರು. ದೋಚ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯ ಏನ್ ಮಾಡಿದ್ರು ಅಂದ್ರೆ ಆನ್ ದ ವೇ ಹೋಗ್ಬೇಕಾದ್ರೆ ಹಳೆ ಬಿಡಿದ್ಯಲ್ಲ, ಸೊ ಆ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದಾಗ ವೈಶಾಲೇಶ್ವರಂದು ಅಂದ್ರೆ ಲಿಂಗ ಮುಚ್ಚೋಗಿತ್ತು, ಸಾಂತಲೇಶ್ವರಂದು ಅಂದ್ರೆ ಕಾಣಿಸ್ತಾ ಇತ್ತು ದೇವರು. ಸೊ ಅಲ್ಲಿ ಒಂದು ದೇವರಿಗೆ ಪೂಜೆ ಆಗುತ್ತೆ, ಮತ್ತೊಂದಕ್ಕೆ ಭಿನ್ನ ಆಗಿದೆ. ಯಾಕೆಂದ್ರೆ ಅಲ್ಲಿ ಒಂದೇ ಟೆಂಪಲ್ ಅಲ್ಲಿ ಪೂಜೆ ಆಗಂತದ್ದು ವೈಶಾಲೇಶ್ವರಂದು. ಅಂದ್ರೆ ಇದರಲ್ಲಿ ಮೂರು ವಿಗ್ರಹ ಕೂಡ ಭಿನ್ನ ಆಗಿದೆ. ಸೊ ಭಿನ್ನ ಆಗಿದೆ ಅಂದ್ರೆ ಒಡ್ದೋಗ್ರ ಮುರ್ದೋಗ್ರ ಅಂತ ವಿಗ್ರಹಗಳನ್ನ ಯಾವ್ದೇ ರೀತಿ ಪೂಜೆ ಮಾಡಲ್ಲ. ಸೊ ಅದಕ್ಕೆ ಈ ಟೆಂಪಲ್ ಸುಮ್ ಜಸ್ಟ್ ಮ್ಯೂಸಿಯಂ ಅವ್ರ ಮಾನ್ಯುಮೆಂಟ್ ತರ ಅಂದ್ರೆ ನೋಡ್ಕೊಂಡು ಹೋಗೋತಾರೆ. ಓಕೆ ಓಕೆ. ಅಂದ್ರೆ ಇಲ್ಲಿ ಪೂಜೆ ಮಾಡಲ್ಲ. ಓಕೆ, ಗೊತ್ತಾಯ್ತು. ಅಂದ್ರೆ ಈ ಟೆಂಪಲ್ ಪೂರ್ತಿ ಬಳಪದ ಕಲ್ಲಿಂದ ಮಾಡಿರೋಂಥದ್ದು. ಅಂದ್ರೆ ಇದು ಒಂದು ದೊಡ್ಡ ಬಂಡೆ. ಈ ಬಂಡೆನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಈ ಟೆಂಪಲ್ ಪೂರ್ತಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಜೋಡಿಸಿದ್ದಾರೆ. ಈ ವೈಶಾಲ ಶೈಲಿಯಲ್ಲಿ ಕಟ್ಟಂತ ದೇವಸ್ಥಾನ ಎಲ್ಲ ಸ್ಟಾರ್ ಶೇಪ್ ಅಲ್ಲಿ ಕಟ್ಟಿರೋಂಥದ್ದು ನೋಡಿ. ನಕ್ಷತ್ರ ಆಕಾರದ ಜಗಲು ಇದೆ. ಬನ್ನಿ ಸರ್, ಇದು ನಕ್ಷತ್ರಾಕಾರದ ಜಗಲ ಮೇಲೆ ಪೂರ್ತಿ ಈ ಟೆಂಪಲ್ ಅನ್ನ ಕಟ್ಟಿರೋಂಥದ್ದು. ಸೊ ಈ ದೇವಸ್ಥಾನ ಪೂರ್ತಿ ಬಳಪದ ಕಲ್ಲಿಂದ ಮಾಡಿರುವಂತದ್ದು. ಅಂದ್ರೆ ಇದು ಇಂಟರ್ಲಾಕ್ ಯಾವ ತರ ಮಾಡಿದಾರೆ ಅಂದ್ರೆ, ಸೊ ಇಲ್ಲಿ ಒಂದೇ ಪೀಸ್ ಇಂದ ಮಾಡಿರುವಂತಲ್ಲ, ಇಲ್ಲಿ ಲಕ್ಷಾಂತರ ಪೀಸಸ್ ಗಳಿವೆ. ಒಂದು ಪೀಸ್ ರಾಡ್ ಅಂದ್ರೆ ಉದ್ದ ಮಾಡಿರ್ತಾರೆ, ಐರನ್ ರಾಡ್ ಅಲ್ಲ, ಕಲ್ಲಿನ ಪೀಸ್ ಅನ್ನೇ ಉದ್ದ ಮಾಡಿದಾರೆ ನೋಡಿ. ಇದು ರಾಡ್ ಅಂದ್ರೆ ಕಲ್ಲಿನ ರಾಡ್. ಮತ್ತೊಂದು ಪೀಸ್ ಅಲ್ಲಿ ಅಂದ್ರೆ ಇಲ್ಲಿ ಹೋಲ್ ಇದೆ ನೋಡಿ, ಈ ಹೋಲ್ ಮಧ್ಯೆ ಉದ್ದ ಮಾಡಿರುವಂತ ಪೀಸ್ ಅನ್ನ ಸ್ವಲ್ಪ ಚೂಪ್ ಮಾಡಿ ಕೂರಿಸಿರೋಂಥದ್ದು. ಓ ಹೌದು, ಇದು ನೋಡಿ, ಇದು ಗ್ಯಾಪ್ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂಟರ್ಲಾಕ್ ಯಾವ ತರ ಆಯ್ತು ಅನ್ನೋದಕ್ಕೆ, ಒಂದು ಪೀಸ್ ಅನ್ನ ಉದ್ದ ಮಾಡಿ ಮತ್ತೊಂದ್ರಲ್ಲಿ ಹೋಲ್ ಮಾಡಿ, ಹೋಲ್ ಮಾಡಿರೋ ಜಾಗಕ್ಕೆ ಈ ರೀತಿ ಕೂರ್ಸೋಂಥದ್ದು. ಇದಕ್ಕೆ ಆಗಿನ ಕಾಲದಲ್ಲಿ ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಏನು ಬಳಸ್ತಾ ಇರಲಿಲ್ಲ. ಈ ಕಲ್ಲನ್ನ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಕ್ಲೋರೈಟಿಕ್ ಸಿಸ್ಟ್ ಅಂತ ಕರೀತಾರೆ. ಅಂದ್ರೆ ಬಳಪದ ಕಲ್ಲು ಭೂಮಿಯ ಒಳಭಾಗ ಇದ್ದಾಗ ತುಂಬಾ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿದ್ದಾಗ ಕೆತ್ತನೆ ಮಾಡಿ ಕೂರಿಸಿದ ನಂತರ ಹಾರ್ಡ್ ಆಗಿ ಗಟ್ಟಿಯಾಗುವಂಥದ್ದು. ಇದನ್ನೇ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕರೆಯುವಂಥದ್ದು. ಸೊ ಇದನ್ನ ಬಿಚ್ಚಿ ಮತ್ತೆ ಜೋಡಿಸುತ್ತಾರೆ ಈ ಟೆಂಪಲ್ ಅನ್ನ ಮಾಡಿರೋದು. ಇದೆಲ್ಲ ಇಂಟರ್ಲಾಕ್. ಸೊ ಈಗ ನಾವೇನೇ ಮಾಡ್ಬೇಕು ಅಂದ್ರೆ ಸಿಮೆಂಟ್ ಹಾಕಿದ್ದಾರೆ ನೋಡಿ. ಈಗ ಅಂದ್ರೆ ಆಮೇಲೆ ಆರ್ಕಲಜಿ ಅವರು 1958 ಅಲ್ಲಿ ಆಮೇಲೆ ಹಾಕಿರೋದು. ಇವಾಗ ಈ ರೀತಿ ಇಂಟರ್ಲಾಕ್ ಮಾಡಕ್ ಆಗಲ್ವಲ್ಲ, ಹಾಗಾಗಿ ನಾವು ಈಗ ಸಿಮೆಂಟ್, ಕಬ್ಬಿಣ, ಇಟ್ಟಿಗೆ ಎಲ್ಲ ಇವಾಗ ಬಳಸ್ತೀವಿ, ಮುಂಚೆ ಏನು ಬಳಸದೆ ಮಾಡಿರೋಂಥದ್ದು. ಸೊ ಇದನ್ನ ಮತ್ತೆ ಬಿಚ್ಚಿ ಜೋಡಿಸೋತರ ಈ ಟೆಂಪಲ್ ಅನ್ನ ಮಾಡಿದ್ದಾರೆ. ಈಗ ಬ್ಯಾಕ್ ವಾಟರ್ ಕೆರೆಸ್ ಇದೆಯಲ್ಲ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಸೊ ಅದು ಬಿಚ್ಚಿ ಪಕ್ಕಕ್ಕೆ ಇಟ್ಟಿದಾರಲ್ಲ ನೀರಲ್ಲಿ ಮುಳುಗಿತ್ತಲ್ಲ, ಅದೇ ರೀತಿ ಕೂಡ ಇದನ್ನು ಈ ತರ ಪ್ಯಾನೆಲ್ ಮಾಡಿರೋದೇ ಅದಕ್ಕೋಸ್ಕರ ಬಿಚ್ಚಿ ಜೋಡಿಸೋತರ. ಇದನ್ನೇ ಇಂಟರ್ಲಾಕ್ ಅನ್ನೋದು. ಸೊ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಟೆಂಪಲ್ ಅಂದ್ರೆ ಈ ರೀತಿ ಇರುತ್ತೆ. ಇದು ಪುರಿ ಜಗನ್ನಾಥ್ ಟೆಂಪಲ್, ಇದು ನಾಗರ ಶೈಲಿಯಲ್ಲಿ ಇದೆ. ಇಲ್ಲಿ ಸೌತ್ ಇಂಡಿಯನ್ ಟೆಂಪಲ್ ಅಂದ್ರೆ ಇಲ್ಲಿ ನಾವು ಕಟ್ಟಂತ ದೇವಸ್ಥಾನ ಅಂದ್ರೆ ದ್ರಾವಿಡ ಶೈಲಿಯಲ್ಲಿದೆ. ಇದು ದ್ರಾವಿಡಿಯನ್ ಸ್ಟೈಲ್ ನೋಡಿ, ಇದು ಅಂದ್ರೆ ಫ್ಲಾಟ್ ಆಗಿರುತ್ತೆ. ಇದು ವೈಶಾಲರ ಲಾಂಛನ ಅಂದ್ರೆ ಸಿಂಹ, ಅಂದ್ರೆ ಸಿಂಹದ ಮುಖ ಎಲ್ಲ ಹೊಡೆದಾಕಿದ್ದಾರೆ ನೋಡಿ. ಮುಸ್ಲಿಂ ಫಸ್ಟ್ ಹಿಂದೂ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಫಸ್ಟ್ ಏನಪ್ಪ ಮಾಡ್ತಾರೆ ಅಂದ್ರೆ ಫಸ್ಟ್ ಮೂಗನ್ನೇ ಹೊಡಿತಾರೆ. ವಿಗ್ರಹದಲ್ಲಿ ಎದ್ದು ಕಾಣದೆ ಮೂಗು. ಸೊ ಅದಕ್ಕೆ ಫಸ್ಟ್ ಅವರು ಹೊಡೆಯದೆ ಮೂಗು, ಅನಂತರ ಕೈ, ಕಾಲು, ಸೊ ಎಲ್ಲದನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಈಗ ನೋಡಿ, ನಾಗರ ಮತ್ತೆ ದ್ರಾವಿಡ, ಸೊ ಎರಡು ಮಿಕ್ಸ್ ಆಗಿ ಮಾಡಿರುವಂತ ಶೈಲಿ ಅಂದ್ರೆ ಇಲ್ಲಿ ಇದರಲ್ಲಿ ಈ ಶಿಖರದ ಮೇಲಿರುವಂತ ಡಿಸೈನ್ ಅಂದ್ರೆ ಅದು ವೇಷರ ಶೈಲಿಯಲ್ಲಿ ಮಾಡಿದ್ದಾರೆ. ವೇಷರ ಶೈಲಿ ಅಂತಾರ? ವೇಷರ. ಓಕೆ. ನಾರ್ತ್ ಮತ್ತೆ ಸೌತ್ ಎರಡು ಮಿಕ್ಸ್ ಆದ್ರೆ ಅದು ವೇಷರ ಶೈಲಿ ಅಂದ್ರೆ ಅದು ಅದು ವಿಷ್ಣು ವಿಗ್ರಹದ ಮೇಲಿದೆಯಲ್ಲ ನೋಡಿ ಸರ್, ಅದು ಇದನ್ನ ನಾವು ಪಟ್ಟಿಗೆಗಳು ಅಂತ ಕರೀತಾರೆ. ಈಗ ನೀವು ಬೇಲೂರು, ಹಳೆಬೀಡು ಎಲ್ಲೇ ನೋಡಿದ್ರು ಕೂಡ ಈ ಪ್ಯಾನೆಲ್ ಅಲ್ಲಿ ಅಂದ್ರೆ ಈ ಮೂರು ಸಾಲು ಅಂದ್ರೆ ಕಾಮನ್ ಆಗಿರುತ್ತೆ. ಈಗ ಮೊದಲನೇ ಸಾಲಿನಲ್ಲಿ ಅಂದಾಗ ಆನೆಗಳ ಸಾಲು, ಕುದುರೆಗಳ ಸಾಲು, ಹೂಬಳ್ಳಿಗಳ ಸಾಲು, ರಾಮಾಯಣ ಮಹಾಭಾರತದ ಕಥೆಗಳು, ಲಕ್ಷ್ಮೀ ಮತ್ತು ವಿಷ್ಣುವಿನ ವಿವಿಧ ರೂಪಗಳು, ಮೇಲ್ಗಡೆ ಅಂದ್ರೆ ಕಾಮಸೂತ್ರ. ಓಕೆ. ಅಂದ್ರೆ ವೈಶಾಲರ ಕಾಲದಲ್ಲಿ ಅವರ ಆಡಳಿತ ಹೇಗಿತ್ತಪ್ಪ ಅಂದ್ರೆ ಆನೆ ಎಷ್ಟು ಬಲಶಾಲಿಯಾಗಿದ್ರು, ಕುದುರೆ ಎಷ್ಟು ವೇಗವಾಗಿ ಓಡ್ತಾ ಇದ್ರು, ಹೂಬಳ್ಳಿ ಎಷ್ಟು ಸುಂದರವಾಗಿ ಅವರ ಅಧಿಕಾರನ ಮಾಡ್ತಾ ಇದ್ರು ಅನ್ನೋದಕ್ಕೋಸ್ಕರ ಈ ಮೂರು ಸಾಲುಗಳನ್ನು ಮಾಡಿದ್ದಾರೆ. ಇದನ್ನೇ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಾನು ಕೂಡ ಈ ಸಾಲುಗಳನ್ನ ಹೋಲಿಕೆ ಮಾಡಿ ಹೇಳ್ತಾರೆ. ಸೊ ಔಟ್ಸೈಡ್ ವೆಂಟಿಲೇಷನ್ ಡಿಸೈನ್ ನೋಡಿ, ಸ್ಟಾರ್ ಶೇಪ್ ಡಿಸೈನ್ ಇದೆ. ಇನ್ಸೈಡ್ ವೆಂಟಿಲೇಷನ್ ಡಿಸೈನ್ ಅಂದ್ರೆ ಸ್ಕ್ವೇರ್ ಆಗಿ ಮಾಡಿರ್ತಾರೆ ಒಳಗಡೆಯಿಂದ, ಹೊರಗಡೆಯಿಂದ ಸ್ಟಾರ್ ಇರುತ್ತೆ. ಈ ಟೆಂಪಲ್ ಪ್ಲಾಟ್ಫಾರ್ಮ್ ಡಿಸೈನ್ ನೋಡಿ, ಸ್ಟಾರ್ ಶೇಪ್ ಅಲ್ಲಿ ಇದೆ. ಈ ಬೇಸ್ಮೆಂಟ್ ಎಲ್ಲ ಪೂರ್ತಿ ಸ್ಟಾರು, ಏರಿಯಲ್ಲೂ ಕೂಡ ಮೇಲೆ ನೋಡಿ ಸ್ಟಾರ್ ಶೇಪ್ ಅಲ್ಲಿ ಇದೆ. ಇದು ನೋಡಿ, ನಾವು ದಶಾವತಾರ ಕೇಳಿದ್ರ
ವಿಷ್ಣುವಿಗೆ ಸಹಸ್ರನಾಮಗಳು, ಸಾವಿರಾರು ಹೆಸರುಗಳಿದೆ. ಅದರಲ್ಲಿ ಇದರಲ್ಲಿ ದಶಾವತಾರ ಮಾತ್ರ 10 ಅವತಾರಗಳು. ಅದರಲ್ಲಿ 5ನೇ ಅವತಾರ ಅಂದ್ರೆ ವಾಮನ ಅವತಾರ ಅದರದ್ದು ನೋಡಿ. ನೆಕ್ಸ್ಟ್ ವಿಷ್ಣು, ಇದು ವಿಷ್ಣು. ವಿಷ್ಣುವಿನ ವಾಹನ ಅಂದ್ರೆ ಗರುಡ. ವಿಷ್ಣುವಿನ ಹೆಂಡತಿ ಅಂದ್ರೆ ಲಕ್ಷ್ಮಿ. ಇದು ಫೀಮೇಲ್ ಅಂಟರ್, ಇದು ಬೇಟೆಗಾರ್ತಿ. ಆ ಜಿಂಕಿನೂ ಕೂಡ ಕೆಳಗಡೆ ಇದೆ ನೋಡಿ. ಮುಂಚೆನೆ ಇದ್ರು ಬೇಟೆ ಆಡೋದಕ್ಕೆ ಅನ್ನೋದಕ್ಕೆ ಅಲ್ಲಿ ಮಾಡಿರೋ ಅಂತದ್ದು, ಅದಕ್ಕೊಂದು ಮೆಸೇಜ್ ಆ ತರ. ಸೊ ಈಗ ನಾವು ವಿಷ್ಣುನ ಮಲಗಿರೋದು ಮತ್ತೆ ನಿಂತಿರೋ ವಿಗ್ರಹಗಳನ್ನ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಕುಳಿತಿರೋದನ್ನು ಮಾಡಿದ್ದಾರೆ. ದಾಳಿ ಆದಾಗ 3 ತಲೆಯನ್ನ ಹೊಡೆದಾಕಿದ್ದಾರೆ ನೋಡಿ. 7 ಹೆಡ್ಸ್ ಅಲ್ಲಿ 3 ಹೆಡ್ಸ್ ಡ್ಯಾಮೇಜ್ ಆಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲಾ ವಿಗ್ರಹಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ. ಮಾಡಿದ್ದಾರೆ, ಎಲ್ಲಾ ಡ್ಯಾಮೇಜ್ ಆಗಿದೆ. ಅಂದ್ರೆ ಇಂಟೆನ್ಷನಲಿ ಅವ್ರಿಗೆ ಫಸ್ಟ್ ಹೊಡಿಬೇಕು ಅನ್ನೋದೇ ಅವರು ವಿಗ್ರಹದಲ್ಲಿ ಎದ್ದು ಕಾಣದೇ ಮೂಗು. ಫಸ್ಟ್ ಅವರು ಹೊಡಿಯೋದೇ ಮೂಗು. ಇದು ಡ್ಯಾನ್ಸಿಂಗ್ ಗಣೇಶ್, ಡ್ಯಾನ್ಸಿಂಗ್ ಸರಸ್ವತಿ, ಕೈಯಲ್ಲಿ ರುದ್ರಾಕ್ಷಿ ಮತ್ತೆ ನೋಡಿಯದು ಬುಕ್ಸ್. ತಾಳೆಗರಿಲಿ ಅವಾಗೆಲ್ಲ ಬರೀತಾ ಇದ್ರು, ಸೊ ಅದಕ್ಕೆ ಅದು ಬುಕ್ಸ್ ಇಟ್ಕೊಂಡಿರೋದನ್ನ ಮಾಡಿದರೆ ವೀಣೆನ ಬ್ಯಾಕ್ ಸೈಡ್ ಇದೆ. ಅಂದ್ರೆ ಈ ಟೆಂಪಲ್ ಕಟ್ಟಾದ್ಮೇಲೆ 45 ವರ್ಷ ಪೂಜೆ ಮಾಡಿದ್ರು, ಆಮೇಲೆ ಇದೆಲ್ಲ ಮುಕ್ಕಾಯ್ತು ಭಿನ್ನ ಆಯ್ತು ಅಂತ ಈ ಟೆಂಪಲ್ ಜಸ್ಟ್ ಮ್ಯೂಸಿಯಂ ಮಾನ್ಯುಮೆಂಟ್ ತರ ಅಂದ್ರೆ ನೋಡ್ಕೊಂಡು ಹೋಗೋ ತರ ಇರೋ ತರ ಮಾಡಿರೋಂಥದ್ದು. ಸೊ ಇಲ್ಲಿ ಪೂಜೆ ಮಾಡ್ತಾ ಇಲ್ಲ. ಇದು ಫಸ್ಟ್ ಟೆಂಪಲ್ ಔಟ್ಲೆಟ್ಸ್ ಇದು. ಸೊ ಇದು ಮೊದಲನೇ ದೇವಸ್ಥಾನ ಅಂದ್ರೆ ವೇಣುಗೋಪಾಲ ಅಂದ್ರೆ ಕೃಷ್ಣ. ಅಂದ್ರೆ ಆಗಿನ ಕಾಲದಲ್ಲಿ ಪೂಜೆ ಆಯ್ತಿದ್ದಂತ ಸಮಯದಲ್ಲಿ ಅಭಿಷೇಕ ಆದ ನೀರು ಇದ್ರ ಮುಖಾಂತರ ಹೊರಗೆ ಬರುತ್ತೆ. ಅಂದ್ರೆ ಗರ್ಭಗುಡಿಯಿಂದ ಇಲ್ಲಿವರೆಗೂ ಕೂಡ 13 ಅಡಿ ಉದ್ದ, ಒಂದೇ ಕಲ್ಲಿನಿಂದ ಮಾಡಿದ್ರೆ. 3 ಕೂಡ ಸಪರೇಟ್ ಆಗಿದೆ, ಒಂದೇ ಕಡೆ ಇಲ್ಲ. ಅಂದ್ರೆ ಚಾನಲ್ ತರ ಇದೆಯಾ? ಹಾ ಹೌದು, ಒಳಗಿಂದ ಇಲ್ಲಿವರೆಗೂ ಸೇಮ್. ಅಲ್ಲಿ ನೀರು ಹಾಕಿದ್ರೆ ಇಲ್ಲಿಗೆ ಬರುತ್ತೆ. ಈಗಲೂ ಕೂಡ, ಯಾಕೆಂದ್ರೆ ಒಳಗಡೆ ಮಾಮೂಲಿ ಇದು ಪೂಜೆ ಆಗಲ್ಲ. ಸೊ ಆಯುಧ ಪೂಜೆ ಈ ತರ ಎಲ್ಲ ಇದ್ದಾಗ ದೇವರನ್ನ ವಾಶ್ ಮಾಡ್ತಾರಲ್ಲ, ಅವಾಗ ಈ ನೀರು ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಅವಾಗ್ಲೇ ಇದು ಡ್ರೈನೇಜ್ ಮಾಡಿದ್ದು, ಮಳೆ ನೀರಿಗೆ ಅಲ್ಲಿ ಮಾಡಿದ್ದಾರೆ ನೋಡಿ. ಇದು ಅಭಿಷೇಕ ಆದ ನೀರಿಗೆ. ಸೊ ಇದನ್ನೇ ನಾವು ಮಕರ ಪ್ರಣಾಳ ಅಂತ ಕರೀತಾರೆ. ಮಕರ ಅಂದ್ರೆ ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಮೊಸಳೆ ಅಂತಾರೆ. ಸೊ ಇದು ಒಂದು ಕಾಲ್ಪನಿಕ ಪ್ರಾಣಿ. ಈ ಪ್ರಾಣಿ ಬಗ್ಗೆ ನಾನು ಹಿಂಭಾಗ ಹೇಳ್ತೇನೆ. ಸೊ ಪ್ರಣಾಳ ಅಂದ್ರೆ ನೀರ್ ಹರಿದ್ವಾರ ಅಂತದ್ದು. ಇಲ್ಲಿ ಡಿಸೈನ್ ಅಂದ್ರೆ ಸ್ಕ್ವೇರ್ ಇದೆ ನೋಡಿ. ಅಂದ್ರೆ 2 ಗರ್ಭಗುಡಿಗೆ ಸ್ಕ್ವೇರ್ ಡಿಸೈನ್. ಮೇನ್ ಟೆಂಪಲ್ ಅಂತ ಡಿಸೈನ್ ಅನ್ನ ಸರ್ಕಲ್ ಮಾಡಿದ್ರೆ ಯಾವುದೇ ರೀತಿ ಕಾರಣ ಇಲ್ಲ, ಡಿಸೈನ್ ಅನ್ನ ಪ್ಯಾಟರ್ನ್ ಈ ತರ ಮಾಡಿದ್ದಾರೆ. ಸೊ ಈಗ ಸ್ಟಾರ್ ಶೇಪ್ ಅಲ್ಲಿ ಏನಕ್ಕೆ ಟೆಂಪಲ್ ಅನ್ನ ಕಟ್ಟಿದ್ದಾರೆ ಅಂದ್ರೆ, ಸೊ ಈಗ ಬೇಸ್ಮೆಂಟ್ ಸ್ಟಾರ್ ಇದೆ ನೋಡಿ, ಈ ಜಗುಲಿ ಸ್ಟಾರ್ ಇದೆ. ಏರಿಯಲ್ ಆಲ್ಸೋ ಸ್ಟಾರ್ ಶೇಪ್ ಅಲ್ಲಿ ಇದೆ ಮೇಲೆ. ಈ ವೆಂಟಿಲೇಷನ್ ಕೂಡ ಸ್ಟಾರ್ ಶೇಪ್ ಅಲ್ಲಿ ಇದೆ. ಯಾವ ಕಾರಣಕ್ಕೋಸ್ಕರ ಈ ಸ್ಟಾರ್ ಶೇಪ್ ಅಲ್ಲಿ ಕಟ್ಟಿದ್ದಾರೆ ಅಂದ್ರೆ, ಸೂರ್ಯನ್ಗೂ ಗ್ರಹಣ ಹಿಡಿತೆ, ಚಂದ್ರು ಗ್ರಹಣ ಹಿಡಿತೆ, ಆದ್ರೆ ನಕ್ಷತ್ರ ಮಾತ್ರ ಗ್ರಹಣ ಹಿಡಿಯಲ್ಲ ಅನ್ನೋದಕ್ಕೆ ನಕ್ಷತ್ರ ಆಕಾರದ ಜಗಲ ಮೇಲೆ ಈ ಟೆಂಪಲ್ ಅನ್ನ ಕಟ್ಟಿರ ಅಂತ ರೀಸನ್. ಇದು ನೋಡಿ, 8ನೇ ಅವತಾರ ಅಂದ್ರೆ ಕೃಷ್ಣ ಅವತಾರ. ಈಗ ಈ ಟೆಂಪಲ್ ಮಾಡ್ಬೇಕಾದ್ರೆ 8 ಅವತಾರ ಮಾತ್ರ ಇತ್ತು ಅಂದ್ರೆ, ಇಲ್ಲಿ ಕೃಷ್ಣನ್ವರೆಗೆ ಮಾತ್ರ ಮಾಡಿರೋಂಥದ್ದು. ಇದು ನೋಡಿ, ಫ್ಲೂಟು ಬಾಯಿಂದ ಇರ್ಬೋದು ಅಂದ್ರೆ ಇಲ್ಲಿ ಕಟ್ಟಾಗಿದೆ. 5ನೇದು ವಾಮನ ಅಲ್ಲಿ ತೋರಿಸಿದ್ನಲ್ಲ ದಶಾವತಾರದಲ್ಲಿ. ಇದು 8ನೇದು ಕೃಷ್ಣ, 9ನೇದು ಬುದ್ಧ, 10ನೇದು ಕಲ್ಕಿ. ಕಲ್ಕಿ ಅಂದ್ರೆ ಎಂಡ್ ಆಫ್ ಕಲಿಯುಗ, ಅಂತ್ಯ ಅಂದ್ರೆ ಮುಳುಗೋಗುತ್ತೆ ಅಂತ ಇಲ್ಲಿ ಮಾಡಿಲ್ಲ. ಸೊ ಇಲ್ಲಿ ಮಾಡಿರೋದು ಅಂದ್ರೆ ಕೃಷ್ಣನ್ವರೆಗೆ ಮಾತ್ರ, ಅಂದ್ರೆ ಆರ್ಡರ್ ಆಗಿ ಮಾಡಿಲ್ಲ. ಸೊ ಒಬ್ಬೊಬ್ಬ ಶಿಲ್ಪಿಗಳು ಒಂದೊಂದು ರೀತಿಯಲ್ಲಿ ಅಂದ್ರೆ ಮಾಡಿರೋಂಥದ್ದು. ಇದು ನೋಡಿ, ಇಂದ್ರ ವಜ್ರ ಇದು ಮತ್ತೆ ವಜ್ರದಂಡವನ್ನು ಹಿಡ್ಕೊಂಡಿರೋಂಥದ್ದು. ಸೊ ಇದು ದಶಾವತಾರದಲ್ಲಿ 6ನೇ ಅವತಾರ ಅಂದ್ರೆ ಪರಶುರಾಮ. ಪರಶುರಾಮ ಅಂದ್ರೆ ಕೈಯಲ್ಲಿ ಕೊಡ್ಲಿ ಇಟ್ಕೊಂಡಿದ್ದಾರೆ, ಇದು ಕೊಡ್ಲಿನ ಡ್ಯಾಮೇಜ್ ಮಾಡಿದ್ದಾರೆ ನೋಡಿ. ಇದು 6ನೇ ಅವತಾರ. ಏಳನೇ ಅವತಾರ ಅಂದ್ರೆ ರಾಮ. ರಾಮ ಅಂದ್ರೆ ಬಿಲ್ಲು ಮತ್ತೆ ಬಾಣ, ಅದರಿಂದ ರಾಮ ಅಂತ ಗೊತ್ತಾಗುತ್ತೆ. ಸೊ ಇದು ವಿಷ್ಣು ತಪಸ್ ಮಾಡೋದನ್ನ ನೀವೆಲ್ಲಾದ್ರೂ ನೋಡಿದ್ರ? ಮೆಡಿಟೇಷನ್ ನೋಡಿಲ್ಲ ನೋಡಿ. ನಾವು ವಿಷ್ಣು ತಪಸ್ ಮಾಡೋದನ್ನ ನಾವು ಎಲ್ಲೂ ಕೂಡ ನೋಡಲ್ಲ. ನಾವು ನೋಡೋ ಅಂಥದ್ದು ಅಂದ್ರೆ ಶಿವನ್ ಮಾತ್ರ ನೋಡ್ತೀವಿ. ಆದ್ರೆ ಇಲ್ಲಿ ವಿಷ್ಣುವನ್ನ ಮಾಡಿ ತೋರಿಸಿರೋ ಅಂಥದ್ದು ಅಂದ್ರೆ ಈ ರೀತಿಯ ವಿಶೇಷವಾದಂತ ವಿಗ್ರಹ ಇಡೀ ಭಾರತದಲ್ಲೇ ಕೇವಲ 2 ಮಾತ್ರ ಇರೋದು. ಸೊ ಅದೆಲ್ಲಿದೆ ಅಂದ್ರೆ ಉತ್ತರ ಭಾರತದ ಬದ್ರಿನಾಥದಲ್ಲಿದೆ. ಅಲ್ಲಿ ಬದ್ರಿನಾರಾಯಣ ಅಥವಾ ನರನಾರಾಯಣ ಅಂತ ಕರೀತಾರೆ. ಅಲ್ಲಿ ಇವ್ರಿಗೆ ಪೂಜೆ ಇದೆ, ಇಲ್ಲಿ ಇವ್ರಿಗೆ ಪೂಜೆ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಮೂಗನ್ನು ಹೊಡೆದಾಕಿದ್ದಾರೆ. ಅಂದ್ರೆ ಬದ್ರಿನಾಥದಲ್ಲಿ ಸೇಮ್ ವಿಗ್ರಹ ಇದೆ,
ಅಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲ ಇದೆಯಾ? ಇದೇ ತರ ಮೆಡಿಟೇಷನ್. ಹೌದು, ಮೆಡಿಟೇಷನ್ ಮೆಡಿಟೇಷನ್ ಧ್ಯಾನ ಮಾಡೋ ತರ. ಅಂದ್ರೆ ನಾವು ನೋಡುವಂತದ್ದು ಅಂದ್ರೆ ಶಿವನ್ ಮಾತ್ರ. ಸೊ ಇಲ್ಲಿ ವಿಷ್ಣು ಟೆಂಪಲ್ ಆಗಿದೆ, ಅದರಿಂದ ಇಲ್ಲಿ ವಿಷ್ಣು ಮೆಡಿಟೇಷನ್ ಮಾಡಿದ್ದಾರೆ. ಆದ್ರೆ ಮಾಡೋದು ಅಂದ್ರೆ ಶಿವ ತಪಸ್ ಮಾಡೋದನ್ನ ನಾವು ನೋಡೋಂಥದ್ದು. ಸೊ ಇದು ಡ್ಯಾನ್ಸಿಂಗ್ ಲಕ್ಷ್ಮಿ. ನಾವು ಲಕ್ಷ್ಮಿನ ಯಾವಾಗ್ಲೂ ಕುಳಿತಿರೋದು ಮತ್ತೆ ನಿಂತಿರೋ ವಿಗ್ರಹಗಳನ್ನ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಡ್ಯಾನ್ಸಿಂಗ್ ಲಕ್ಷ್ಮಿ ಇದು ಅಪರೂಪ. ಕೈಯಲ್ಲಿ ಕಮಲ ಇದೆ, ಹಾಗಾಗಿ ಲಕ್ಷ್ಮಿ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಾಂದ್ರೆ ಲಕ್ಷ್ಮಿ ಅಂತ ಹೇಗೆ ಕಂಡಿಡಿತೀರ ಅನ್ಬೋದು. ಇದು ಚತುರ್ಮುಖ ಬ್ರಹ್ಮ, ಹಿಂದೆ ಒಂದು ತಲೆ ಇದೆ, ಆ ಗಡ್ಡನು ಕೂಡ ಎಷ್ಟು ಸೂಕ್ಷ್ಮ ಕೆತ್ತನೆಯಿಂದ ಮಾಡಿದ್ರು ನೋಡಿ. ಸೊ ನಾವು ಬ್ರಹ್ಮನ ಇಲ್ಲಿ ಪೂಜೆ ಮಾಡಲ್ಲ. ಪೂಜೆ ಮಾಡೋ ಅಂತ ಜಾಗ ಅಂದ್ರೆ ಪುಷ್ಕರಲ್ಲಿ ಮಾತ್ರ ಬ್ರಹ್ಮನ ಪೂಜೆ ಮಾಡೋ ಅಂತ, ಅದೊಂದು ಪ್ಲೇಸ್ ಅಲ್ಲಿ ಮಾತ್ರ. ಬ್ರಹ್ಮನ ಯಾಕೆ ಪೂಜೆ ಮಾಡಲ್ಲ ಅಂದ್ರೆ, ಸೃಷ್ಟಿ ಮಾಡದಂತ ಬ್ರಹ್ಮನೆ ಸರಸ್ವತಿನ ಮದ್ವೆ ಆಗ್ತಾನೆ. ಈಗ ಕ್ರಿಯೇಟ್ ಮಾಡಿದ್ಮೇಲೆ ಮಗಳ ಸಮಾನ ಆಗಲ್ವಾ ಸರಸ್ವತಿ, ಹಾಗಾಗಿ ಬ್ರಹ್ಮನ ಪೂಜೆ ಮಾಡಲ್ಲ ಇಲ್ಲಿ. ಇದು ಧನ್ವಂತ್ರಿ, ಕೈಯಲ್ಲಿ ಅಮೃತದ ಕಳಸ ಮತ್ತೆ ಔಷಧಿ ಬಟ್ಲನ್ನು ಹಿಡಿದಿರೋಂಥದ್ದು. ಇದು ಕೂಡ ವಿಷ್ಣುವಿನ ರೂಪ. ಅಂದ್ರೆ ಆಗಿನ ಕಾಲದಲ್ಲಿ ಡಾಕ್ಟರ್ಸ್ ಇಲ್ಲದಾಗ ಆಯುರ್ವೇದ ಯೂಸ್ ಮಾಡ್ತಾ ಇದ್ರಲ್ಲ, ಇದು ಧನ್ವಂತ್ರಿ, ಗಾಡ್ ಆಫ್ ಆಯುರ್ವೇದ. ನೋಡಿ, ಇದು ದಶಾವತಾರದಲ್ಲಿ ಮೊದಲೇ ಅವತಾರ ಅಂದ್ರೆ ಮತ್ಸ್ಯ ಅವತಾರ. ಮತ್ಸ್ಯ ಅಂದ್ರೆ ಮುಖ ಮಾತ್ರ ಮೀನು ತರ ಇದೆ, ಬಾಡಿ ಮಾತ್ರ ವಿಷ್ಣು ತರ ಇರುತ್ತೆ, ಮತ್ಸ್ಯ ಅವತಾರ. ಎರಡನೇ ಅವತಾರ ಅಂದ್ರೆ ಕೂರ್ಮ ಅವತಾರ. ಆಮೇಲೆ ಟಾರ್ಟೈಸ್ ನೋಡಿ, ಇದು ಮಂದಾರ ಪರ್ವತನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಮೂರನೇ ಅವತಾರ ಅಂದ್ರೆ ವರಾಹ. ಮತ್ಸ್ಯಗೂ ವರಾಹಗೂ ವ್ಯತ್ಯಾಸ ನೋಡಿ, ಹಂದಿಗೆ ಮೂಗಿದೆ, ಮೀನ್ಗೆ ಮೂಗಿಲ್ಲ. ಮತ್ಸ್ಯ, ಕೂರ್ಮ, ವರಾಹ, ಕರೆಕ್ಟ್ ವ್ಯತ್ಯಾಸ ನೋಡಿ. ನಾಲ್ಕನೇ ಅವತಾರ ನರಸಿಂಹ ಅವತಾರ. ಸೊ ಇಲ್ಲಿ ಲಕ್ಷ್ಮಿ ನರಸಿಂಹ ಇದ್ದಾರೆ, ಲಕ್ಷ್ಮಿ ಫೇಸ್ ಇಲ್ಲಿನ ಡ್ಯಾಮೇಜ್ ಮಾಡಿದ್ದಾರೆ ನೋಡಿ. ಇದು ಇದು ನಾಲ್ಕನೇ ಅವತಾರ. ಇದು ವಿಷ್ಣುವಿನ ವಾಹನ ಅಂದ್ರೆ ಗರುಡ. ಲಕ್ಷ್ಮಿ ಮತ್ತೆ ವಿಷ್ಣು ಇದ್ರ ಮುಖಾಂತರ ಹೋಗ್ತಾ ಇರೋಂತ ದೃಶ್ಯನ ಇಲ್ಲಿ ಮಾಡಿರೋಂಥದ್ದು. ಇದು ಇಂದ್ರ, ಇಂದ್ರನ ಹೆಂಡತಿ ಅಂದ್ರೆ ಸಚ್ಚಿ ದೇವಿ. ಐರಾವತ್ ಅಂದಾಗ ವೈಟ್ ಎಲಿಫೆಂಟ್ ಇದು. ಸೊ ಇದು ಹೋಗ್ತಾ ಇದ್ದಾಗ ಕಾಲು ಬೆಂಡಾಗಿದೆ, ಬಾಲ ಕೂಡ ಎತ್ಕೊಂಡಿದೆ ಅಂದ್ರೆ ಇದು ಹೋಗ್ತಾ ಇರೋಂಥ ದೃಶ್ಯನ ಇಲ್ಲಿ ಮಾಡಿರೋಂಥದ್ದು. ಸೊ ಇಲ್ಲೆಲ್ಲ ರಾಮಾಯಣ ಮಹಾಭಾರತದ ಕಥೆಗಳೆಲ್ಲ ಬರುತ್ತೆ. ಸೊ ಅದರಲ್ಲಿ ಮೇನ್ ಹೈಲೈಟ್ಸ್ ಮಾತ್ರ ಹೇಳೋಂಥದ್ದು ನೋಡಿ, ಇದು ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಅಂದ್ಬಿಟ್ಟು ರಾವಣ ಮಾರುವೇಷದಲ್ಲಿ ಬರ್ತಾನೆ. ಅವಾಗ ಇಲ್ಲಿ ಲಕ್ಷ್ಮಣ ರೇಖೆ ಹತ್ಕೊಂಡು ಉರಿತಾ ಇದೆ, ಜಟಾಯು ಅನ್ನೋ ಪಕ್ಷಿ ಬಂದು ರಾವಣನ ತಡೆಯುತ್ತೆ. ಆಗ ರಾವಣ ಏನ್ ಮಾಡ್ತಾನೆ ಅಂದ್ರೆ ಈ ಜಟಾಯನ್ನು ಕೊಂದ್ಬಿಟ್ಟು ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. 10 minutes ರಾವಣ ನೋಡಿಯದ. ಅಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ ರಾಮಾಯಣ ಮಹಾಭಾರತ ಪೂರ್ತಿ ಕಥೆಗಳೆಲ್ಲ ಇದೆ. ಸೊ ಅದರಲ್ಲಿ ಮೇನ್ ಹೈಲೈಟ್ ಸ್ಟೋರಿ ಮಾಡ್ತಾರೆ ಹೇಳ್ತಾ ಇರೋಂಥದ್ದು. ಸೊ ಇಲ್ಲಿ ಚಿಕ್ಕದಾದ್ರೂ ಕೂಡ ಚೊಕ್ಕು ಆಗಿರೋಂಥದ್ದು, ಕಂಪ್ಲೀಟ್ ಆಗಿರೋಂಥ ಟೆಂಪಲ್. ಬೇಲೂರನ್ನ ಒಳಗ್ ನೋಡಿ, ಹಳೆಬೀಡನ ಹೊರಗ್ ನೋಡಿ, ಸೋಮನಾಥಪುರ ಒಳಗೆ ಹೊರಗೆ ಅಂದ್ರೆ ಕಂಪ್ಲೀಟ್ ಆಗಿ ಕೆತ್ತನೆ ಇರೋಂಥ ಟೆಂಪಲ್ ಇದು. ಅಂದ್ರೆ ಚಿಕ್ಕದಾಗಿದ್ರು ಕೂಡ ಚೊಕ್ಕು ಆಗಿರೋಂಥ ಟೆಂಪಲ್ ಇದು. ಎರಡು ಕಡೆ ಕಂಪ್ಲೀಟ್ ಆಗಿರೋ ಟೆಂಪಲ್ ಅಲ್ವಾ? ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಜಾಸ್ತಿ ಏನು ಯಾವ್ದು ಕೂಡ ಗ್ಯಾಪ್ ಇಲ್ಲ, ಆದ್ರೆ ಗ್ಯಾಪ್ ಇದ್ರೆ ಸ್ವಲ್ಪನೆ, ಅತಿಯಾಗಿ ಗ್ಯಾಪ್ ಇಲ್ಲ, ಆದ್ರೆ ಕಂಪ್ಲೀಟ್ ಆಗಿರೋಂಥ ಟೆಂಪಲ್ ಇದು. ಇದು ಸರಸ್ವತಿ. ಸರಸ್ವತಿ ಅಂದ್ರೆ ಇಲ್ಲಿ ವೀಣೆ. ಸೊ ಇಲ್ಲಿ ವೀಣೆನ ಡ್ಯಾಮೇಜ್ ಮಾಡಿದ್ರು ನೋಡಿ, ಇದು ಅಲ್ಲಿ ಬುಕ್ಸ್ ಇಟ್ಕೊಂಡಿದ್ರಲ್ಲ ಇಲ್ಲಿ ವೀಣೆ. ಸೊ ಇಲ್ಲಿ ವೀಣೆ ಡ್ಯಾಮೇಜ್ ಆಗಿದೆ. ಇಲ್ಲಿಂದ ಕೃಷ್ಣನ್ ಸ್ಟೋರಿ ಬರುತ್ತೆ ನೋಡಿ. ಇದು ಕೃಷ್ಣ ಮಗು ಆಗಿದ್ದಾಗ ತನ್ನ ತಾಯಿ ಹತ್ರ ಇಲ್ಲಿ ಹಾಲು ಕುಡಿತಾ ಇರೋಂಥದ್ದು. ಸೊ ಇಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆ ಇಲ್ಲಿ ಆಟ ಆಡ್ತಾ ಇರೋಂಥದ್ದು. ಅಂದ್ರೆ ಕೃಷ್ಣನ ಕೊಲೆ ಮಾಡಿದಿಗೆ ಅಂದ್ಬಿಟ್ಟು ಕಂಸ ಏನ್ ಮಾಡ್ತಾನೆ ಅಂದ್ರೆ ಈ ಪೂತನಿಯನ್ನ ರಾಕ್ಷಸನ ಕಳಿಸ್ತಾನೆ ನೋಡಿ. ಇದು ಪೂತನಿ ಅಂತ ಇಲ್ಲೇ ಬರ್ದಿದೆ. ಆ ಪೂತನಿಯನ್ನ ರಾಕ್ಷಸನ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಸಾಯಿಸ್ತಾನೆ ವಿಸ್ತಾಲ್ ಕುಡಿಸ್ಬೇಕಾದ್ರೆ. ಸೊ ಮತ್ತೊಬ್ಬ ರಾಕ್ಷಸನ ಕಳಿಸ್ತಾರೆ, ಶಕಟಾಸುರ ಅಂತ. ಶಕಟ ಅಂದ್ರೆ ಬಂಡಿ, ಇಲ್ಲಿದೆ ನೋಡಿ. ಮತ್ತೊಬ್ಬ ರಾಕ್ಷಸ ಅಂದ್ರೆ ಶಕಟಾಸುರ. ಶಕಟ ಅಂದ್ರೆ ಬಂಡಿ. ಈ ಬಂಡಿ ಮುಖಾಂತರ ರಾಕ್ಷಸ ಬರ್ತಾನೆ. ಈ ಶಕಟಾಸುರನನ್ನ ಕೃಷ್ಣ ಇಲ್ಲಿ ಸಾಯಿಸ್ತಾ ಇದ್ದಾನೆ ನೋಡಿ. ಇದು ಇಲ್ಲಿದೆ, ಇದು ಕೃಷ್ಣ, ಇದು ಶಕಟಾಸುರ. ಅಂದ್ರೆ ಕೃಷ್ಣನನ್ನ, ಶಕಟಾಸುರನನ್ನ ಕೃಷ್ಣ ಇಲ್ಲಿ ಸಾಯಿಸ್ತಾ ಇರೋಂಥದ್ದು. ಮತ್ತೆ ಆಗಿನ ಕಾಲದಲ್ಲಿ ಬೆಣ್ಣೆ ಎಲ್ಲ ಮಡಿಕೆಯಲ್ಲಿ ಜೋಡಿಸ್ತಾ ಇದ್ರು, ಹಗ್ಗ ಕಟ್ಟ ಹ್ಯಾಂಗ್ ಮಾಡಿ ಇಡ್ತಾ ಇದ್ರು. ಸೊ ಇಲ್ಲಿ ಕೃಷ್ಣ ಬೆಣ್ಣೆ ಕದ್ದಿ ತಿಂತ ಇದ್ದಾನೆ. ಅಂದ್ರೆ ಕೃಷ್ಣನ್ಗೆ ಎಡ್ಸಲ್ಲ ಅನ್ಬಿಟ್ಟು ತನ್ನ ಅಣ್ಣ
ಬಲರಾಮನನ್ನು ಕೆಳಗಡೆ ಮಲಗಿಸ್ಬಿಟ್ಟು ಅವನ ಮೇಲೆ ಹತ್ಕೊಂಡು ಬೆಣ್ಣೆ ಕದ್ದಿ ತಿಂತಾ ಇದ್ದಾನೆ. ಸೊ ಇದೆಲ್ಲ ಕೃಷ್ಣನ ಬಾಲಲೀಲೆಗಳು ಯಾವ ರೀತಿ ಬೆಳೆದ ಅಂತ ಆ ಸಾಲಲ್ಲಿ ಪೂರ್ತಿ ಕೃಷ್ಣ ಲೀಲೆಯನ್ನು ಮಾಡಿ ತೋರಿಸಿದ್ದಾರೆ. ಅದೆಲ್ಲ ಕೃಷ್ಣ ಲೀಲೆ. ಇಲ್ಲಿವರೆಗೂ ಕೂಡ ಸೊ ಇಲ್ಲಿ ಒಂದು ಕಾಡಲ್ಲಿ ಏನೆಲ್ಲ ಪ್ರಾಣಿ ಪಕ್ಷಿಗಳಿದೆ ಅಂದ್ಬಿಟ್ಟು ಆ ಶಿಲ್ಪಿ ಇಷ್ಟು ಚಿಕ್ಕ ಜಾಗದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ನಾವು ಪೆನ್ನು ಪೇಪರ್ ತೊಗೊಂಡು ಡ್ರಾಯಿಂಗ್ ಮಾಡೋದನ್ನು ಕೂಡ ಇಷ್ಟು ನೀಟಾಗಿ ಮಾಡಿಲ್ಲ, ನಾವು ಮಾಡೋಕ್ಕಾಗಲ್ಲ ನೋಡಿ ಇದು. ಸೊ ಇಷ್ಟು ಸೂಕ್ಷ್ಮ ಕೆತ್ತನೆ ಅಂದರೆ ಬಳಪದ ಕಲ್ಲಲ್ಲಿ ಸಾಧ್ಯ ಆಗುತ್ತೆ ಅಂತ ಇದನ್ನು ಮಾಡಿರೋವಂಥದ್ದು. ಸೊ ಇದು ಕಾಡು, ಇದು ನದಿ. ಅಂದರೆ ಕಾಡಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಬೆಟ್ಟ ಗುಡ್ಡ ಮರ ಗಿಡ ಹಸುಗಳು ಕರು ಕೋತಿ ನವಿಲು ಆನೆ ರ್ಯಾಟ್ ನೋಡಿ ಇಷ್ಟು ಚಿಕ್ಕದಾಗಿದೆ, ಟೂ ಮಂಕಿ ಕುಳಿತಿರೋದು. ಸೊ ಇದು ನದಿ. ನದಿಯಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಹಾವು ಮೀನು ಮೊಸಳೆ ಆಮೆ ಕಪ್ಪೆ ಎಲ್ಲದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಇದು. ಅದು ಒಂದು ಚಿಕ್ಕ ಜಾಗದಲ್ಲೇ ಅಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನಾವು ಡ್ರಾಯಿಂಗ್ ಕೂಡ ಇಷ್ಟು ನೀಟಾಗಿ ಮಾಡೋದಕ್ಕಾಗಲ್ಲ. ಕರೆಕ್ಟ್. ಸೊ ಇದು ಅಂಶ ಪಕ್ಷಿ ಬ್ರಹ್ಮನ ವಾಹನ, ತನ್ನ ಮರೀದಿಕ ಆಹಾರನ ಬಾಯಿಂದ ಗುಟುಕು ತಿನ್ನಿಸ್ತಾ ಇದೆ ನೋಡಿ ಇದು. ಇದು ಫ್ರಂಟ್ ಫೋಸಲ್ಲಿ, ಇದು ಸೈಡ್ ಫೋಸಲ್ಲಿ. ಅಂದ್ರೆ ಎರಡೂ ಕಡೆಯಿಂದ ನೋಡಿದ್ರೆ ಒಂದೇ ರೀತಿ ಕಾಣುತ್ತೆ ನೋಡಿ. ಅಂದ್ರೆ ಆಗಿನ ಕಾಲದಲ್ಲಿ 3D ಇರಲಿಲ್ಲ. ಸೊ ಇದನ್ನೇ ಮಿರರ್ ಇಮ್ಯಾಜಿನೇಷನ್ 3D ಸಿಸ್ಟಮ್ ಅಂತ ಇದನ್ನ ಕರೀತಾರೆ. ನೋಡಿ ಫ್ರಂಟ್ ವ್ಯೂ ಸೈಡ್ ವ್ಯೂ. ಸೊ ಇದು ಕಾಳಿಂಗ ಮರ್ದನ ಅಂತ. ಕಾಳಿಂಗ ಎನ್ನುವ ಒಂದು ಸರ್ಪ ಯಮುನಾ ನದಿಗೆ ಸೇರಿಕೊಂಡು ಇಲ್ಲಿ ನೀರು ಕುಡಿಯಲು ಬರ್ತಿದ್ದ ಈ ದನ ಕರುಗಳನ್ನೆಲ್ಲ ಈ ಕಾಳಿಂಗೆಯನ್ನು ಸರ್ಪ ನುಂಗ್ತಾ ಇರುತ್ತೆ ಅಂದರೆ ಸಾಯಿಸ್ತಾ ಇರುತ್ತೆ. ಆವಾಗ ಕೃಷ್ಣ ಏನು ಮಾಡ್ತಾನೆ ಅಂದರೆ ಈ ಕಾಳಿಂಗೆಯನ್ನು ಸರ್ಪವನ್ನು ಕೊಲ್ಲುವಂಥ ಸಮಯದಲ್ಲಿ ಅದ್ರ ಮೇಲೆ ನಿಂತು ನರ್ತನ ಮಾಡ್ತಾ ಇದ್ದಾನೆ. ಇದನ್ನೇ ಕಾಳಿಂಗ ಮರ್ದನ ಅಂತ ಕರೀತಾರೆ ಇದು. ಓಕೆ. ಇದೆಲ್ಲ ಸೇಮ್ ಅದೇ ಸ್ಟೋರಿನೇ. ಸೊ ಇದು ಗೋವರ್ಧನ ಬೆಟ್ಟನ ಕಿರುಬೆಟ್ಟಲ್ಲಿ ಎತ್ತಿಡ್ದಿರೋಂಥದ್ದು. ಅಂದರೆ ಇಂದ್ರ 7 ದಿನಗಳ ಕಾಲ ಸತತವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಮಳೆಯನ್ನು ಸುರಿಸ್ತಾನೆ, ಜನಗಳಿಗೆ ಮತ್ತು ದನ ಕರುಗಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇರುತ್ತೆ. ಆವಾಗ ಕೃಷ್ಣ ಏನು ಮಾಡ್ತಾನೆ ಅಂದರೆ ಈ ಬೆಟ್ಟನೇ ಕಿರುಬೆಟ್ಟಲ್ಲಿ ಎತ್ತಿಡಿತಾನೆ. ಇದನ್ನೇ ಗೋವರ್ಧನ ಗಿರಿಧಾರೆ ಅಂತ ಕರೀತಾರೆ ಇದು. ಸೊ ಇಲ್ಲಿ 3 temples ಅನ್ನೇ ಟೋಟಲಿ 36 ಕಾರ್ನರ್ಸ್ ಬರುತ್ತೆ. ಈ ಥರ ಮೂಲೆಗಳಿದೆಯಲ್ಲ. ಸೊ ಒಂದು ಟೆಂಪಲ್ಗೆ ಸ್ಟಾರ್ ಬರಬೇಕು ಅಂದರೆ 12 ಕಾರ್ನರ್ ಬರುತ್ತೆ. 12 ಈಚ್ ಮಲ್ಟಿಪಲ್ ಅಂದಾಗ ಇಲ್ಲಿ 3 ಗರ್ಭಗುಡಿಯಿಂದ 36 ಕಾರ್ನರ್ಸ್ ಇದೆ ಈ ಥರ ಮೂಲೆಗಳು. ಸೊ ಇದು 2nd ಟೆಂಪಲ್ ಔಟ್ಲೆಟ್ಸ್ ಇದು. ಇದು ಡಿಸೈನ್ ಅಂದರೆ ಸರ್ಕಲ್, ಅಲ್ಲಿ ಸ್ಕ್ವೇರ್ ಇತ್ತು. ಸೊ ಇದು ಕಾಲ್ಪನಿಕ ಪ್ರಾಣಿ ಅಂದಲ್ಲ ಮಕರ, ಆದರೆ ಇದು ಮೊಸಳೆ ಅಲ್ಲ ಅಂತ ಹೇಳಿದ್ನಲ್ಲ. ಸೊ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ, ಇದ್ರಲ್ಲಿ ಡೀಟೇಲ್ ಮಾಡ್ಕೊಳ್ಳಿ. ಸೊ ಇದು ಇಮ್ಯಾಜಿನರಿ ಅನಿಮಲ್, ಕಾಲ್ಪನಿಕ ಪ್ರಾಣಿ. 7 ಪ್ರಾಣಿಗಳ ಅಂಗಾಂಗಗಳನ್ನು ಸೇರಿಸಿ ಒಂದು ಪ್ರಾಣಿಯನ್ನು ಮಾಡಿದ್ದಾರೆ ನೋಡಿ ಇದು. ಆನೆಯ ದಂತ, ಮೊಸಳೆಯ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ. ಅಂದರೆ ಆನೆಯ ದಂತ ಅಂದರೆ ಎಂಥ ವಸ್ತುವನ್ನಾದರೂ ಸಹ ಕಿತ್ತಿ ಬಿಸಾಕುತ್ತೆ. ಮೊಸಳೆಯ ಬಾಯಿ ಯಾವುದಾದ್ರು ಒಂದು ಪ್ರಾಣಿನ ಇಟ್ಕೊಂಡ್ರೆ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಕೋತಿಯ ಕಣ್ಣು ತುಂಬ ಸೂಕ್ಷ್ಮ, 1 kilometer ದೂರದಲ್ಲಿರೋಂಥದ್ದು ಮರದಲ್ಲಿ ಹಣ್ಣು ಕಾಯೋ ಅಂಥದ್ದು ಕುಳಿತಿರೋ ಜಾಗದಲ್ಲಿ ಹೇಳೋವಂಥದ್ದು. ಹಸುವಿನ ಕಿವಿ ತುಂಬ ಶಾರ್ಪಾಗಿರುತ್ತೆ. ಹಂದಿಯ ದೇಹ ತುಂಬ ಫ್ಯಾಟ್, ತುಂಬ ಕೊಬ್ಬಿರುತ್ತಲ್ಲ, ಸೊ ಗುಂಡೊಡೆದ್ರೆ ಬೇಗ ಸಾಯಲ್ಲ, ಕಿವಿಗೆ ಗುಂಡೊಡೆದ್ರೆ ಮಾತ್ರ ಅದು ಬೇಗ ಸಾಯೋಂಥದ್ದು. ಸಿಂಹದ ಕಾಲು ಯಾವುದಾದ್ರು ಒಂದು ಪ್ರಾಣಿಯನ್ನು ಇಟ್ಕೊಂಡ್ರೆ ಅದು ಕೂಡ ಜೀವ ಹೋಗೋರ್ಗು ಬಿಡಲ್ಲ. ನವಿಲಿನ ಬಾಲ ತುಂಬ ಸುಂದರವಾಗಿರುತ್ತೆ. ಅಂದರೆ ಒಬ್ಬ ವೀರ ಯೋಧ ಅಂದರೆ ರಾಜನಿಗೆ ಇಷ್ಟು ಗುಣಗಳಿದ್ದರೆ ಮಾತ್ರ ರಾಜ ಆಡಳಿತ ಮಾಡೋದಕ್ಕೆ ಸಾಧ್ಯ ಅಂತ ಇದೊಂದು ಪ್ರಾಣಿಯನ್ನು ಮಾಡಿ ತೋರಿಸಿದ್ದಾರೆ. ಆದರೆ ಇದು ಕಾಲ್ಪನಿಕವಾಗಿ ಹೇಳಿದರೆ, ಆದರೆ ನಿಜ ಜೀವನ ಅಂದರೆ ಜೀವನದಲ್ಲಿ ಇಷ್ಟು ಗುಣ ಅಳವಡಿಸಿರಬೇಕು ಅಂತ ಇದೊಂದು ಪ್ರಾಣಿಯನ್ನು ಮಾಡಿ ತೋರಿಸಿದ್ದಾರೆ. ಅಂದರೆ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಕಾಲ್ಪನಿಕವಾಗಿ ಹೇಳಿದ್ರು ಅಷ್ಟು ಗುಣ ಅವರು ಆಡಳಿತ ಅಧಿಕಾರ ಮಾಡೋವಂಥದ್ದು ಸುಂದರವಾಗಿ ಮಾಡ್ತಿದ್ರು ಅನ್ನೋದಕ್ಕೆ. ವೆರಿ ನೈಸ್. ಸೊ ಈಗ ಲೋಕಲ್ ಪೀಪಲ್ ಅವಾಗ ರಕ್ಷಣೆ ಇಲ್ಲದಾಗ ಅವ್ರ ಹೆಸರು ಬರೆದಿದ್ದಾರೆ ನೋಡಿ, ಜೇಮ್ಸ್ ಮಹೇಶ್ ವಿಮಲ್ ಅವಾಗ. ಸೊ ಇದು ಶಿಲ್ಪಿಗಳ ಹೆಸರು ಅಂತ ಹೇಳಿದ್ನಲ್ಲ ನೋಡಿ, ಇದು ಯಾವ ಶಿಲ್ಪಿಗಳು ಮಾಡಿದ್ದಾರೆ ಅಂತ ಅಲ್ಲೇ ಹೇಳಿದೆ ನಿಮಗೆ. 500 ಜನ ಶಿಲ್ಪಿಗಳಲ್ಲಿ 5 ಜನ ಮಾತ್ರ ಫೇಮಸ್ ಆಗಿದ್ದಾರೆ ಅಂದೆ. ಅದರಲ್ಲಿ ಮಸಣಿತಮ್ಮ, ಮಲಿತಮ್ಮ ನೋಡಿ ಇದು ಓದ್ಬೋದು, ಮಲಿತಮ್ಮ ಅಲ್ಲಿದೆ ನೋಡಿ. ಬಾಮೆಯ, ಚಾಮೆಯ, ಚೌಡೆಯ ಅಂತ ಹೇಳಿದ್ನಲ್ಲ, ಅತಿ ಹೆಚ್ಚಾಗಿ ಸುಂದರವಾದ ಕೆತ್ತನೆ ಅಂದರೆ ಮಲಿತಮ್ಮ ಅನ್ನೋರು ಮಾಡಿರುವಂಥದ್ದು. ಮೇಲು ತಾವತ್ತಿದ್ರೆ ಲೇಡಿ ಆಗ್ತಾಯಿದ್ದು, ತಮ ಅಂದರೆ ಮೇಲು. ಓ ಇದು ನೋಡಿ, ಇದು ಒಂದು ಚಿಕ್ಕ ಕತೆ ಇದೆ, ಇದು ನೋಡ್ಕೊಳ್ಳಿ.
ಲಕ್ಷ್ಮೀನಾರಾಯಣ ಅಂತ. ವಿಷ್ಣು ಲಕ್ಷ್ಮಿಯನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಅವಳು ಒಂದು ಕಾಲನ್ನು ಏನು ಮಾಡ್ತಾಳೆ ಅಂದರೆ ಕಮಲದ ಹೂವಿನ ಮೇಲೆ ಇಡ್ತಾಳೆ. ಸೊ ಇವಳ ಕಾಲಿನ ಬಾರಕ್ಕೆ ಕಮಲದ ವಾಲಿದೆ ಅಂದರೆ ಬೆಂಡಾಗಿದೆ, ಅದು ಕಾಣದೇ ಇರೋದಕ್ಕೆ ಆನೆ ತನ್ನ ಸೊಂಡಲಿಂದ ಸಪೋರ್ಟ್ ಮಾಡಿದೆ. ಅಂದರೆ ಆ ಶಿಲ್ಪಿಯ ಕಲ್ಪನೆ ಎಷ್ಟು ಅದ್ಭುತವಾಗಿ ಮಾಡಿದ್ರು ನೋಡಿ. ಅದು ಈ ಟೆಂಪಲ್ ಕಟ್ಟೋದಕ್ಕೆ 68 ವರ್ಷ ತಗೊಂಡಿದ್ದಾರೆ ಕಟ್ಟೋದಕ್ಕೆ. 500 ಜನ ಶಿಲ್ಪಿಗಳು ಪ್ರತಿದಿನ ಇಲ್ಲಿ ಕೆಲಸ ಮಾಡಿದ್ದಾರೆ. 2 ಜನರೇಷನ್ ಈ ಟೆಂಪಲ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಈ ಟೆಂಪಲ್ ಅಲ್ಲಿ 750 ವರ್ಷ ಆಗಿದೆ ಈ ಟೆಂಪಲ್ಗೆ, 53 ವರ್ಷನೇ 2021. ಸೊ 8 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಾದ್ಮೇಲೆ ಇಲ್ಲಿ ಪೂಜೆ ಆಗಿರೋದು 45 ವರ್ಷ ಮಾತ್ರ. ಅಂದ್ರೆ ಅಟ್ಯಾಕ್ ಆಗಿರೋದು 2 ಬಾರಿ ಮಾತ್ರ ಈ ಟೆಂಪಲ್ ಅಲ್ಲಿ. ಹಾಗಾಗಿ ಅವಾಗ ರಕ್ಷಣೆ ಇರಲಿಲ್ಲ, ಇವಾಗಿದೆ, ಇವಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ. ಅಂದ್ರೆ ಇದೆಲ್ಲ ಮಹಾಭಾರತದ್ದು, ಅವಾಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಈ ತರ ರಥದಲ್ಲಿ ಹೋಗ್ತಾ ಇದ್ರು. ನೋಡಿ ಈ ದೇವಸ್ಥಾನದ ಸುತ್ತ ಈ ತರ ದೊಡ್ಡ ದೊಡ್ಡ ವಿಗ್ರಹ ಇದೆಯಲ್ಲ, 194 ಇದೆ. ಅದರಲ್ಲಿ ವಿಷ್ಣುವಿನ ವಿಗ್ರಹ ಅಂದ್ರೆ 164 ಇದೆ. ಅಂದ್ರೆ ಬೇರೆ ಬೇರೆ ದೇವರುಗಳು ಅಂದ್ರೆ 30 ಬೇರೆ ದೇವರುಗಳಿದೆ. ಲಕ್ಷ್ಮಿ, ಸರಸ್ವತಿ, ಚಾಮುಂಡೇಶ್ವರಿ, ಪಾರ್ವತಿ, ಬ್ರಹ್ಮ ಅಂತ ಈ ತರ ಬೇರೆ ಬೇರೆ ದೇವರುಗಳು. ಈ ಸಣ್ಣದು ಮತ್ತೆ ದೊಡ್ಡದು ಎಲ್ಲ ಸುತ್ತ ದೇವಸ್ಥಾನದ ಸುತ್ತ ಟೋಟಲಿ 6,000 ಇದೆ. 6,000 ವಿಗ್ರಹಗಳಿದೆ ಪೂರ್ತಿ ದೇವಸ್ಥಾನದ ಸುತ್ತ ಇರೋಂಥದ್ದು. ಪೂರ್ತಿ ಅಂದ್ರೆ ವಿಷ್ಣುದೇ ಅಂದ್ರೆ 164 ಇದೆ ನೋಡಿ. ಅವಾಗ್ಲೇ ಆ ಇದನ್ನ ಹೊಡೆದಾಕಿದ್ರು. ಸೊ ಈ ಗ್ಯಾಪ್ ಅಲ್ಲಿ ಇಲ್ಲೊಂದು ಇತ್ತೀಚಿನ ಶಿಲ್ಪಿಗಳ ಕೈಯಲ್ಲಿ ಹೊಸದಾಗಿ ಮಾಡಿಸಿದ್ದಾರೆ ನೋಡಿ, ವ್ಯತ್ಯಾಸ ನೋಡಿ ಸರ್. ಈ ಟೆಂಪಲ್ ಪೂರ್ತಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದಾರಲ್ವಾ, ಈ ಟೆಂಪಲ್ ಅನ್ನ ರಕ್ಷಣೆ ಮಾಡಿದ್ದು 1958 ಆರ್ಕಾಲಜಿ ಡಿಪಾರ್ಟ್ಮೆಂಟ್. ಸೊ ಅವಾಗ ಇಲ್ಲಿ ಒಂದನ್ನ ಹಾಕಿದ್ದಾರೆ ಅಂದ್ರೆ ಇವಾಗ ಸಿಮೆಂಟ್ ಹಾಕದೆ ಏನ್ ಮಾಡೋಕ್ಕಾಗಲ್ಲ. ಸೊ ಈಗ ಸಿಮೆಂಟ್ ಹಾಕಿದ್ದಾರೆ ನೋಡಿ. ಬಳಪದ ಕಲ್ಲಲ್ಲಿ ಅಂದ್ರೆ 3 ಕಲರ್ ಇದೆ, ವೈಟ್, ಬ್ಲಾಕ್, ಬ್ಲೂ. ಅಂದ್ರೆ ಆ ಸೂಕ್ಷ್ಮ ಕೆತ್ತನೆಯನ್ನು ಕೂಡ ಅಷ್ಟು ನೀಟಾಗಿ ಬಂದಿಲ್ಲ ನೋಡಿ. ಹೌದು, ಅಂದ್ರೆ ವ್ಯತ್ಯಾಸ ಗೊತ್ತಾಗ್ಲಿ ಅನ್ನೋದಕ್ಕೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದನ್ನು ಇದೊಂದು ಪೀಸ್ ಅನ್ನ ಹಾಕಿರೋಂಥದ್ದು. ಕರೆಕ್ಟ್, ಅಷ್ಟು ಡೀಟೇಲ್ಡ್ ಇಲ್ಲ ಅಲ್ಲ ಇದರಲ್ಲಿ. ಹಾ, ಅದಕ್ಕೆ ವ್ಯತ್ಯಾಸಕ್ಕೋಸ್ಕರ ಹಾಕಿರೋಂಥದ್ದು. ಓಕೆ, ಈ ಕಲ್ಲೆಲ್ಲ ನೋಡಿ ಅಂದ್ರೆ ಇದೆಲ್ಲ ಶೇಡ್ ಆಗಿದೆ, ಬ್ಲೂ ಬ್ಲಾಕ್ ಅಲ್ಲಿ ಇದ್ದದ್ದೆಲ್ಲ ಈಗ ಅಂದ್ರೆ ಬಿಸಿಲು ಮಳೆಗೆಲ್ಲ ಸ್ವಲ್ಪ ಶೇಡ್ ಆಗಿರೋಂಥ ಹಳೇದಾಗಿದೆಯಲ್ಲ. ಸೊ ಇದೆಲ್ಲ ನೋಡಿ, ಈ ಟೋಟಲ್ 64 ರೂಮ್ಸ್ ಇದೆ. 64 ರೂಮಲ್ಲೂ ಕೂಡ ದೇವ್ರುಗಳಿತ್ತು. ಅಂದ್ರೆ ಈ ದೇವಸ್ಥಾನದ ಸುತ್ತ ನೋಡಿ, ಇದು 547 ಆನೆಗಳಿದೆ. ಸೊ ಆದ್ರೆ ಒಂದು ಇದ್ದಂಗೆ ಇನ್ನೊಂದಿರಲ್ಲ. ಈ ಕಾರ್ನರ್ ಅಲ್ಲಿ ನೋಡಿ, 2 ಬಾಡಿಗೆ ಒಂದು ತಲೆ ಫಿಕ್ಸ್ ಮಾಡಿದ್ದಾರೆ, 2-in-1 ಅನ್ನೋ ತರ. ಅಂದ್ರೆ 2 ಕಡೆಯಿಂದ ನೋಡಿದ್ರು ಒಂದೇ ರೀತಿ ಕಾಣುತ್ತೆ, ಆದ್ರೆ ಒಂದು ಇದ್ದಂಗೆ ಇನ್ನೊಂದಿರಲ್ಲ, ಆತರ ಮಾಡಿದ್ದಾರೆ ಕಾರ್ನರ್ ಅಲ್ಲಿ ಮಾತ್ರ. ಸೊ ಈ ಕಂಬ ಅಂದ್ರೆ ಇದೆಲ್ಲ ಬಳಪದ ಕಲ್ಲಲ್ಲೇ ಮಾಡಿರೋದು, ಇದೆಲ್ಲ ಲೇತಲ್ಲಿ ರೊಟೇಷನ್ ಮಾಡಿ ಮಾಡಿದ್ರೆ. ಈ ಕಂಬ ಈಗ ಇದೆಲ್ಲ ಆರ್ಡರ್ ಮಾಡಿದ್ರಲ್ಲಿ ನೋಡಿ, ಕಲ್ ಚೇಂಜ್ ಇದೆ. ಇದು ಮರಳುಗಲ್ಲು. ಈ ಆಮೇಲೆ ಹಾಕಿರೋದು ಇದು ಗ್ರಾನೈಟ್ ಕೆಳಗಡೆ. ಇದು ಮುಂಚೆ ಎಲ್ಲ ಅದೆಲ್ಲ ಬಳಪದ ಕಲ್ಲಲ್ಲೇ ಮಾಡಿದ್ದು, ಇದು ಮಾತ್ರ ಕಲ್ಲು ಚೇಂಜ್ ಅಂದ್ರೆ ಈಗ ಆರ್ಡರ್ ಮಾಡಿದ್ದಾರೆ. ಅವಾಗಿನ ಕಾಲದಲ್ಲಿ ಮಿಷಿನ್ ಇರಲಿಲ್ಲ. ಸೊ ಇದನ್ನ ಲೇತ್ ಅಲ್ಲಿ ರೊಟೇಷನ್ ಮಾಡಿ ಮಾಡಿದ್ರೆ. ಲೇತ್ ಅಂದ್ರೆ ಈಗ ಇದು ಪಾಟ್ ಮಾಡ್ಬೇಕಾದ್ರೆ ಹ್ಯಾಂಡ್ ಅಲ್ಲಿ ತಿರುಗಿಸಿ ಮಾಡ್ತಾರಲ್ಲ, ಆನೆ ಕುದುರೆಲಿ ಅಂದ್ರೆ ಚೈನ್ ಕಟ್ಟಿ ರೊಟೇಟ್ ಮಾಡಿ ಸುತ್ತಿಸಿ ಮಾಡಿರೋ ಅಂಥದ್ದು. ಅಂದ್ರೆ ಬಳಪದ ಕಲ್ಲು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಇದೆಲ್ಲ 5 ಪೀಸ್ ಅನ್ನ ಸೇರಿಸಿ ಮಾಡಿರೋ ಅಂಥದ್ದು, ಅದನ್ನೇ ಒಳಗಡೆ ಹೇಳ್ತಿದೆ. ಹೇಳ್ತೀನಿ ಬನ್ನಿ. ಸರಿ ಸರಿ. ಸೊ ಈ ಕಾರ್ನರ್ ಎಲ್ಲ 547 ಆನೆಲಿ 2 bodies 1 head. ಬಕಾಸುರನ ಸಾಯಿಸೋದಕ್ಕೆ ಅಂದ್ಬಿಟ್ಟು ಭೀಮ ಒಂದ್ ಬಂಡಿ ಅನ್ನನ ಗಾಡಿಲಿ ತಗೊಂಡ್ ಬರ್ತಾನೆ. ಅನಂತರ ಬಕಾಸುರನ್ ಜೊತೆ ಭೀಮ ಯುದ್ಧ ಮಾಡ್ತಾ ಇರೋದನ್ನ ಇಲ್ಲಿ ಮಾಡಿದ್ದಾರೆ. ಸೊ ಇದ್ರಲ್ಲಿ ನೋಡಿ, ಚಾಮುಂಡೇಶ್ವರಿ ಮಹಿಷಾಸುರನ ಸಾಯಿಸ್ತಾ ಇರೋಂತ ದೃಶ್ಯನ ಇಲ್ಲಿ ಮಾಡಿರೋಂಥದ್ದು. ಅಂದ್ರೆ ಚಾಮುಂಡೇಶ್ವರಿಯ ಮೇಲೆ ಯುದ್ಧ ಮಾಡೋದಕ್ಕೆ ಅಂದ್ಬಿಟ್ಟು ಮಹಿಷಾಸುರ ಏನ್ ಮಾಡ್ತಾನೆ ಅಂದ್ರೆ ಕೋಣನ ರೂಪದಲ್ಲಿ ಬರ್ತಾನೆ. ಆಗ ಚಾಮುಂಡೇಶ್ವರಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಕೈಯನ್ನ ತಲೆಯನ್ನ ತಳ್ತಾಳೆ, ಮತ್ತೊಂದು ಕೈಲಿ ಅಂದ್ರೆ ಇಲ್ಲಿ ತ್ರಿಶೂಲ ಇದೆ. ಸೊ ಇಲ್ಲಿ ತ್ರಿಶೂಲನ ಹೊಡೆದಾಕಿದ್ದಾರೆ. ತ್ರಿಶೂಲದಿಂದ ಚುಚ್ಚಿದಾಗ ಕರುಳೆಲ್ಲ ಹೊರಗೆ ಬಂದಿದೆ ನೋಡಿ. ಇಂಟೆಸ್ಟೈನ್ ನೋಡಿ, ಇಷ್ಟು ನೀಟಾಗಿ ಮಾಡಿದ್ರೆ ಅಂದ್ರೆ ಇಲ್ಲಿ ತ್ರಿಶೂಲ ಡ್ಯಾಮೇಜ್ ಆಗಿದೆ. ಆದ್ರೆ ಸೂಕ್ಷ್ಮ ಕೆತ್ತನೆ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂದ್ರೆ ನಾವು ಡ್ರಾಯಿಂಗ್ ಕೂಡ ಅಷ್ಟು ನೀಟಾಗಿ ಮಾಡೋದಕ್ಕೆ ಆಗಲ್ಲ, ಖಂಡಿತ ಆಗಲ್ಲ. ಆದ್ರೆ ಇದಿಷ್ಟು ಸೂಕ್ಷ್ಮವಾದ ಕೆತ್ತನೆ. ಅದ್ರ ಕೆಳಗಡೆ ಅವ್ರ ಹೆಸರಿದೆ ಮಲಿತಮ್ಮ ಅಂತ. ಸೊ ಇದು ಡ್ಯಾನ್ಸಿಂಗ್ ಪಾರ್ವತಿ. ಅಂದ್ರೆ 8 ಕೈಗಳಲ್ಲಿ 6 ಕೈಗಳನ್ನ ಹೊಡೆದಾಕಿದ್ದಾರೆ, 2 ಕೈ ಮಾತ್ರ ಉಳಿದಿದೆ.
ಶಕ್ತಿ ದೇವತೆ. ಟ್ರೆಷರ್ ಗಳನ್ನ ಕದ್ಕೊಂಡು ಹೋಗಿದ್ರು ಓಕೆ. ಅದು ಈಗ ಅವರು ಸುಮ್ಮನೆ ಹೋಗ್ತಿರ್ಲಿಲ್ಲ, ಸಿಕ್ಕಿದ್ದೆಲ್ಲ ದೋಚಿ ಈ ತರ ಹಾಳು ಮಾಡಿ ಈ ಟೆಂಪಲ್ ಅಲ್ಲಿ ಪೂಜೆ ಆಗ್ಬಾರ್ದು ಅನ್ನೋದು ಅವರು ಮೇನ್ ಇಂಟೆನ್ಷನ್ ಇದ್ದಿದೆ. ಮೋಸ್ಟ್ಲಿ ಡೆಡ್ ಆಗ್ಬಿಡ್ಬೇಕು ಅನ್ನೋ ತರ ಅನ್ನೋದು. ಅದು ಏನು ಪೂರ್ತಿ ಡೆಡ್ ಮಾಡೋ ಅಂತದಲ್ಲ, ಸ್ವಲ್ಪ ಇದಾದ್ರೂ ಹಿಂದೂಗಳು ಗೊತ್ತಾಗುತ್ತೆ ಪೂಜೆ ಮಾಡಲ್ಲ ಅನ್ನೋದಕ್ಕೆ ಅವರು ಈ ತರ ಇದ್ ಮಾಡ್ತಾರೆ. ಸೊ ಇದು ಭಕ್ತ ಪ್ರಹ್ಲಾದನ್ ಸ್ಟೋರಿ. ಆನೆ ಕೈಲಿ ತುಳಿಸೋ ಅಂತದ್ದು ನೋಡಿ ಇದು. ಹಿರಣ್ಯಕಶಿಪು ಅರಿಯ ವೈರಿ ಆಗಿದ್ರಿಂದ ತನ್ನ ಮಗನನ್ನ ಸಾಯಿಸೋದಕ್ಕೆ ಆನೆ ಕೈಲಿ ತುಳಿಸೋದು, ಪ್ರಹ್ಲಾದನ್ನ ಬೆಟ್ಟದಿಂದ ತಳ್ಳೋ ಅಂಥದ್ದು, ಬೆಂಕಿಲಿ ಸುಡ್ಸೋ ಅಂಥದ್ದು, ತಾಯಿಯಿಂದ ವಿಷವನ್ನು ಕುಡಿಸೋ ಅಂಥದ್ದು. ಸೊ ಇದೆಲ್ಲದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇದು ನೋಡಿ ಕಲ್ಲೆಲ್ಲ ಮಳೆ ನೀರು ಫೋರ್ಸ್ಗೆ ಸವಿತಾ ಇರೋದು, ಇದೆಲ್ಲ ಹೀಗೆ ಹಾಳಾಗ್ತಾ ಇರೋದು. ಇಲ್ಲಿ ಪೂಜಾ ಗಾನ್ ಟೆಂಪಲ್ಗೆ ಸೊ ಗರಡ್ಗಂಬ ಮುಂದೆ ಇರುತ್ತೆ. ಸೊ ಈಗ ಪೂಜೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅದು ಸೈಡಲ್ಲಿ ಇದೆ ನೋಡಿ, ಅದನ್ನು ನಾವು ದೀಪಸ್ತಂಭ ಅಂತ ಕರೀತಾರೆ. ಓಕೆ, ಅದು ದೀಪಸ್ತಂಭ. ಟೆಂಪಲಲ್ಲಿ ಫ್ರಂಟಲ್ಲಿ ಮುಂದೆ ಇದ್ರೆ ಗರುಡಗಂಬ. ಕರೆಕ್ಟ್. ಸೊ ಇದು ವಿಷ್ಣುವಿನ ಟೆಂಪಲ್ ಅಲ್ಲಿ ದ್ವಾರಪಾಲಕರು ಅಂದ್ರೆ ಜಯ ಮತ್ತೆ ವಿಜಯ, ಇದು ವಿಷ್ಣುವಿನ ದ್ವಾರಪಾಲಕರು. ಸೊ ಮುಂಚೆ ಅಂದ್ರೆ ಕೈಯನ್ನ ಕಲ್ಲಲ್ಲೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಇದೆಲ್ಲ ಕೈ ಕಲ್ಲಲ್ಲೇ ಮಾಡಿದ್ರು, ಹೋಲ್ ಹಿಂಗ್ ಗ್ಯಾಪ್ ಸಿಗಿಸ್ಕೊಂಡು ಹಿಂಗ್ ಮಾಡ್ತಾರಲ್ಲ ಚೂಪ್ ಮಾಡಿ, ಇದು ಗ್ಯಾಪ್ ಇರೋದ್ರಿಂದ ಅಲ್ಲಿ ಐರನ್ ರಾಡ್ ಹಾಕಿದ್ದಾರೆ. ಅದು ಮುಂಚೆ ಹಾಕಿರೋದಲ್ಲ, ಆರ್ಕಲಜಿ ಅವರು ಹಾಕಿ ಐರನ್ ರಾಡ್ ಅಲ್ಲಿ ಇದೆ, ಅಲ್ಲಿ ಸಿಮೆಂಟ್ ಹಾಕಿದ್ದಾರೆ. ಸೊ ಈ ದೇವಸ್ಥಾನದ ಒಳಭಾಗದಲ್ಲಿ ಅಂದ್ರೆ 18 ಕಂಬಗಳಿದೆ. ಸೊ ಮೇಲ್ಗಡೆ ನೋಡಿ 16 ಸೀಲಿಂಗ್ ಇದೆ. ಈ ರೌಂಡ್ ಶೇಪ್ ಡಿಸೈನ್ ಇದೆಯಲ್ಲ, ಈ ಸೀಲಿಂಗ್ ಅನ್ನ ನಾವು ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಭುವನೇಶ್ವರಿ ಅಂತ ಕರೀತಾರೆ. ಇದು ಭುವನೇಶ್ವರಿ ಅಂತ. ಈ ಮೊದಲನೇ ಸರ್ಕಲ್ ಅಲ್ಲಿ ನೋಡಿ ಸಣ್ಣ ಸಣ್ಣ ವಿಗ್ರಹಗಳಿದೆಯಲ್ಲ, ಅವಾಗಿನ ಕಾಲದಲ್ಲಿ 64 ವಿದ್ಯೆಗಳಿತ್ತು ಅನ್ನೋದಕ್ಕೆ ವಾದ್ಯಗೋಷ್ಠಿಯರನ್ನು ಮಾಡಿದ್ರೆ 64 ಇನ್ಸ್ಟ್ರೂಮೆಂಟ್ಸ್ ಇದೆ ನೋಡಿ ಕೈಯಲ್ಲಿ. ಒಬ್ಬೊಬ್ರು ಒಂದೊಂದು ರೀತಿ ಅಂದ್ರೆ ಡೋಲ್ ಬಿಡಿತಾರಂತದ್ದು, ಕೊಳಲು, ಹಾಡು ಹೇಳ್ತಾರದು, ಅಂದ್ರೆ ಫಸ್ಟ್ ಸರ್ಕಲ್. ಅದ್ರ ಕೆಳಗಡೆ ಇರೋದು ಅಂದ್ರೆ ಅಷ್ಟ ದಿಕ್ಪಾಲಕರು, ಇದು ದಿಕ್ಕುಗಳು. ಫಸ್ಟ್ ಸರ್ಕಲ್ ಅಂದ್ರೆ ವಾದ್ಯಗೋಷ್ಠಿಯರು. ಅದ್ರ ನೆಕ್ಸ್ಟ್ ಎರಡನೇ ಸರ್ಕಲ್ ಅಲ್ಲಿ ಅಂದ್ರೆ ಗೋಪುರದ ಡಿಸೈನ್ ಇದೆ ಸೆಕೆಂಡ್ ರೌಂಡ್ ಅಲ್ಲಿ. ಅದ್ರ ನೆಕ್ಸ್ಟ್ ಮೇಲ್ಗಡೆ ಎರಡು ಸರ್ಕಲ್ ಅಲ್ಲಿ ಕಮಲದ ಮೊಗ್ಗು ಸಣ್ಣದಾಗಿದೆ ನೋಡಿ, ಸಣ್ಣದಾಗಿದೆ ನೋಡಿ ಎರಡು ಸರ್ಕಲ್ ಅಲ್ಲಿ. ಅದನ್ ಮೇಲ್ಗಡೆ ನೋಡಿ ಮೂರು ಸರ್ಕಲ್ ಅಲ್ಲಿ ಯು ಶೇಪ್ ಡಿಸೈನ್ ತರ ಕಾಣ್ತಾ ಇದೆಯಲ್ಲ, ಗೋಗಳ ಗುರುಸು ಅಂತಾರೆ, ಅಂದ್ರೆ ಹಸುವಿನ ಪಾದ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಇರೋಂಥದ್ದು ಕಮಲದ ಮೊಗ್ಗು, ಅಂದ್ರೆ ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಕಮಲದ ಮೊಗ್ಗು ಮಗ್ ಆಗಿರತ್ತೆ. ಸೊ ಇದು ಏನು ಕಮಲನೇ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ಇದು ವಿಷ್ಣು ಟೆಂಪಲ್. ವಿಷ್ಣು ಟೆಂಪಲ್ ಅಲ್ಲಿ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಲಕ್ಷ್ಮಿ ಫೇವರೇಟ್ ಏನಪ್ಪಾ ಅಂದ್ರೆ ತಾವ್ರೆ ಹೂವು. ಇದು ಕಮಲ ಅಂದ್ರೆ ಇದು ಫಸ್ಟ್ ಸ್ಟೇಜ್ ಅಲ್ಲಿ ಬಡ್ಡು ಮಗ್ ಆಗಿದೆ. ಈ 16 ಸೀಲಿಂಗ್ಸ್ ಅಲ್ಲೂ ಕೂಡ ಅಂದ್ರೆ ಪ್ರತಿದಿನ ಸ್ವಲ್ಪ ಹರಡ್ತಾ ಇರೋದು. ಕೊನೆಯದಾಗಿ ಅಂದ್ರೆ ಕಮಲ ಪೂರ್ತಿಯಾಗಿ ಹರಡಿದೆ, ಮೊಗ್ಗಿರುತ್ತೆ ಹರಡಿರುತ್ತೆ, ಪೂರ್ತಿಯಾಗಿ ಓಪನ್ ಆಗಿದೆ ಕಮಲ. ಸೊ ಇದು ವೆಂಟಿಲೇಷನ್ ನೋಡಿ, ಇದು ಫ್ಲವರ್ ಡಿಸೈನ್ ಇದೆ. ಸೊ ಆ ಕಡೆ ವೆಂಟಿಲೇಷನ್ ಡಿಸೈನ್ ಅಂದ್ರೆ ಸ್ಕ್ವೇರ್ ಇದೆ, ಹೊರಗಡೆಯಿಂದ ನೋಡಿದ್ರೆ ಸ್ಟಾರ್ ಶೇಪ್ ಅಲ್ಲಿ ಇದೆ ಡಿಸೈನ್. ನೀವು ನೋಡಿದ್ರಲ್ಲ ಸ್ಟಾರ್ ಶೇಪ್ ಡಿಸೈನ್. ಸೊ ಇನ್ಸೈಡ್ ಸ್ಕ್ವೇರ್, ಔಟ್ ಸೈಡ್ ಸ್ಟಾರ್. ಅಂದ್ರೆ ಅವಾಗ ಜ್ಯುವೆಲ್ರೀಸ್ ಒಡವೆಗಳು ಏನೆಲ್ಲ ಇತ್ತು ಅದನ್ನ ಟೆಂಪಲ್ ಅಲ್ಲಿ ಇಡ್ತಾ ಇದ್ರು ಅಂತ ಹೇಳಿದ್ನಲ್ಲ, ಅವಾಗ ಹೊರಗಡೆಯಿಂದ ಅಂತ ಬಂದಂತ ಗಾಳಿ ಬೆಳಕೆ ಅವಾಗ ದೀಪ ತರ ಕಾಣಿಸ್ತಾ ಇತ್ತು, ಅವಾಗ ಲೈಟಿಂಗ್ಸ್ ಇರಲಿಲ್ಲ. ಸೊ ಈ ಕಂಬ ಸುತ್ತ ಎಲ್ಲ ದೀಪ ಹಚ್ಚೋದಕ್ಕೆ ಮಾಡಿದ್ರಲ್ಲ, ಇದೇ ಅವಾಗ ಬೆಳಕಾಗಿ ಕಾಣಿಸ್ತಾ ಇತ್ತು. ಇವಾಗ ಲೈಟಿಂಗ್ಸ್ ಇದೆ, ಯು ಪಿ ಎಸ್ ಇದೆ, ಎಲ್ಲ ತರ ಇದೆ. ಮುಂಚೆ ಏನೇನಿಲ್ಲ, ದೀಪ ಬಂದ್ಬಿಟ್ರೆ ವೆಂಟಿಲೇಷನ್ ಅಲ್ಲಿ ಬಂದಂತ ಗಾಳಿ ಬೆಳಕೆ ಅವಾಗ ದೀಪ ತರ ಕಾಣಿಸ್ತಾ ಇತ್ತು. ಸೊ ಇದು ಬಡ್ ಸ್ಟೇಜ್ ಅಂದ್ರೆ ಮಗ್ ಆಗಿದೆ ಫಸ್ಟ್ ಸ್ಟೇಜ್ ಅಲ್ಲಿ. ಸೊ ಇದು ಸೆಕೆಂಡ್ ಸ್ಟೇಜ್ ಅಂದ್ರೆ ಇದರಲ್ಲಿ ಕಮಲ ಸ್ವಲ್ಪ ಅರಳುತ್ತಾರ ಅಂತ. ಅಂದ್ರೆ ಪ್ರತಿಯೊಂದು ಸೀಲಿಂಗ್ ಅಲ್ಲೂ ಕಮಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅರಳಿದೆ. ಒಬ್ಬೊಬ್ರು ಶಿಲ್ಪಿಗಳು ಒಂದೊಂದು ರೀತಿಯಲ್ಲಿ ಡಿಸೈನ್ ಅನ್ನ ಮಾಡಿದ್ದಾರೆ. ಅದು ಫಸ್ಟ್ ಸ್ಟೇಜ್, ಇದು ಸೆಕೆಂಡ್ ಸ್ಟೇಜ್ ಇದು. ಸೊ ಇದು ಥರ್ಡ್ ಸ್ಟೇಜ್ ಇದು ನೋಡಿ, ಇದರಲ್ಲೂ ಕೂಡ ಕೆಲವು ಪೆಟಲ್ಸ್ ಅನ್ನ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ. ಇದು ರಂಗೋಲಿ ಡಿಸೈನ್ ಇದೆ, ಒಬ್ಬೊಬ್ಬ ಶಿಲ್ಪಿ ಒಂದೊಂದು ರೀತಿ ಡಿಸೈನ್ ಮಾಡಿರ ಅಂತ. ಇದರಲ್ಲಿ ಇದೆ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್, ಫಿಫ್ತ್, ಜಿಗ್ಜಾಗ್ ಈ ಥರ ಹೋಗಿ ಸುತ್ತ ಬಂದು ಫೈನಲ್ ಆಗಿ ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಹೂ ಅರಳಿದೆ. ಸೊ ಇಲ್ಲಿದೆ ಇದೆಲ್ಲ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅರಳುತ್ತಾ ಇರೋದು.
ನಾವು ಬರೀ ಹಾಗೆ ಬಂದ್ರೆ ನಾವು ಅಬ್ಸರ್ವ್ ಮಾಡಲ್ಲ, ಅದು ಮಾಡಲ್ಲ ಮಾಡಲ್ಲ. ಸೊ ಕೊನೆಯದಾಗಿ ಅಂದ್ರೆ ಕಮಲ ಇಲ್ಲಿ ಪೂರ್ತಿಯಾಗಿ ಹರಡಿದೆ. ಸೊ ಹರಡಿದೆ ಅಂದ್ರೆ ಕೆಳಗಡೆ ಇದ್ರೆ ಹೀಗೆ ಮಾಡ್ತಾ ಇದ್ವಿ, ಮೇಲಿದೆ ಅಂದ್ರೆ ಇದು ಉಲ್ಟಾ ಇದೆ. ಇದು ಹೊರನೋಟ ಅಲ್ಲ, ಒಳನೋಟ ಅಂತ ಇದನ್ನ ಕರೀತಾರೆ. ಸೊ ಈಗ ನಾವು ನಿಂತಿರೋ ಜಾಗನ ನವರಂಗ ಅಂತ ಕರೀತಾರೆ. ಸೊ ನವರಂಗ ಅಂದ್ರೆ ಇಲ್ಲಿ ತುಂಬಾ ಚಿಕ್ಕದಾಗಿದೆ ಡ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್. ಇದು ಹಳೆಬೀಡಲ್ಲಿ ತುಂಬಾ ದೊಡ್ಡದಾಗಿದೆ, ಶಾಂತಲಾ ಡ್ಯಾನ್ಸ್ ಮಾಡೋದು. ಅಂದ್ರೆ ಇದು ಟೆಂಪಲ್ ಹೇಗಿದೆ ಜಾಗ ಹಾಗೆ ಇದು ಡ್ಯಾನ್ಸಿಂಗ್ ಸ್ಟೇಜ್ ಇದು ತುಂಬಾ ಚಿಕ್ಕದಾಗಿದೆ. ಬೇಲೂರು ಹಳೆಬೀಡು ಇಲ್ಲೆಲ್ಲ ತುಂಬಾ ದೊಡ್ಡದಾಗಿರೋದು. ಸೊ ಇದು ಮೊದಲನೇ ದೇವಸ್ಥಾನ ಅಂದ್ರೆ ವೇಣುಗೋಪಾಲ ಅಂದ್ರೆ ಕೃಷ್ಣ, ಎರಡನೇದು ಕೇಶವ, ಮೂರನೇದು ಜನಾರ್ದನ, ಮೂರನ್ನು ಸಹ ವಿಷ್ಣುನೇ. ಸೊ ಇದು ಒಳಗಡೆ ಗರ್ಭಗುಡಿಯಲ್ಲಿ ಯಾವ ವಿಗ್ರಹ ಇದೆ ಅದನ್ನ ಔಟ್ ಸೈಡ್ ಮಿನಿಯೇಚರ್ ಮಾಡಿದ್ದಾರೆ ನೋಡಿ ಸರ್. ಇದು ಈ ಮಿನಿಯೇಚರ್ ಅಲ್ಲಿ ಕೊಳ ಕೃಷ್ಣ ಕೊಳಲ್ ನುಡಿಸ್ತಾ ಇರೋದು ಬಾಯಿಂದ ಇದೆ, ಇಲ್ಲಿದೆ. ಸೊ ಒಳಗಡೆ ಅಂದ್ರೆ ಫ್ಲೂಟ್ ಕಟ್ ಆಗಿದೆ. ನೋಡಿ ಇದು ಕೃಷ್ಣ ಮರದ ಕೆಳಗಡೆ ನಿಂತ್ಕೊಂಡು ಕೊಳಲ್ ನುಡಿಸ್ತಾ ಇರುವಂತದ್ದು, ಅದು ಕೊಳಲ್ ಬಾಯಿಂದ ಇರ್ಬೇಕಿತ್ತು ಮಿನಿಯೇಚರ್ ಅಲ್ಲಿ. ಅಂದ್ರೆ ಅಲ್ಲಿ ಕೊಳಲ್ ಬಾಯಿಂದ ಇತ್ತು. ಸೊ ಇಲ್ಲಿ ಕಟ್ ಆಗಿದೆ, ಗಲ್ಲ ಕೂಡ ಡ್ಯಾಮೇಜ್ ಆಗಿದೆ. ಆದ್ರೆ ಸೈಡ್ ಅಲ್ಲಿ ಅಂದಾಗ ಇವನು ಕೊಳಲ್ನ ಅದಕ್ಕೆ. ಸೊ ಇದು ನೋಡಿ, ಅದು ಗೋಪಾಲರು, ಗೋಪಿಕೆಯರು, ಹಸುಗಳು, ಕರುಗಳು, ರುಕ್ಮಿಣಿ ಸತ್ಯಭಾಮ ಅವರಿಬ್ಬರು ಹೆಂಡತಿಯನ್ನ ಸೈಡ್ ಅಲ್ಲಿ ಮಾಡಿದ್ದಾರೆ. ಇದು ನೋಡಿ, ಅದು ವಿಷ್ಣುವಿನ ವಾಹನ ಅಂದ್ರೆ ಗರುಡ. ಇದು ನೈನ್ ಲೋಟಸ್ ಮಾಡಿದ್ರೆ ಕಮಲ, ನೈನ್ ಈಸ್ ಗುಡ್ ಲಕ್ ಅಂತಾರಲ್ಲ ಹಾಗೆ ಕಮಲ ಒಂಬತ್ತು ಹರಡಿರೋ ತರ ಇದೆ. ಸೊ ಇದರಲ್ಲಿ ನೋಡಿ ಸೇಮ್ ಒರಿಜಿನಲ್ ಮೂರು ಕಡೆನು ಕೂಡ ಮಿನಿಯೇಚರ್ ಮಾಡಿದ್ದಾರೆ. ಸೊ ಇದು ಎರಡು ಮೂಲ ವಿಗ್ರಹ ಅಂದ್ರೆ ಒರಿಜಿನಲ್, ವೇಣುಗೋಪಾಲ್ ಒಂದು ಮತ್ತೆ ಜನಾರ್ದನ್. ಸೊ ಮಧ್ಯದ ಮಾತ್ರ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ಮಧ್ಯದ ತೋರಿಸಿ ಅದಿನ್ನೂ ಹೋಗಿಲ್ಲ. ಸೊ ಇದು ನೋಡಿ, ಇದು ಮೂಲ ವಿಗ್ರಹ. ಇದು ಶಂಖಚಕ್ರ ಗದಾ ಪದ್ಮ ನೋಡಿ, ವಿಷ್ಣು ಆಯುಧ ಅಂದಾಗ ಗದ ಯಾವಾಗ್ಲೂ ಕೆಳಗಡೆ ಇರುತ್ತೆ. ಸೊ ಈ ವಿಗ್ರಹ ಎಷ್ಟು ಸುಂದರವಾದ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಈ ವಿಗ್ರಹದಲ್ಲಿ ಒಂದನ್ನ ವಿಶೇಷ ಮಾಡಿದ್ದಾರೆ, ಅಬ್ಸರ್ವ್ ಮಾಡಿ. ಎದೆಯಿಂದ ಹೊಟ್ಟೆ ಭಾಗ ನೋಡಿದ್ರೆ ಮಾತ್ರ ಹಸುವಿನ ಮುಖದ ರೀತಿ ಕಾಣುತ್ತೆ ನೋಡಿ. ಇದು ನೀವು ಅದಷ್ಟು ಮಾತ್ರ ನೋಡಿ, ಎರಡು ಚಷ್ಟೆ ಎರಡು ಕಣ್ಣಿದ್ದಲ್ಲಿ ಹಾರದ ಮಧ್ಯ ನೋಡಿ ಬಾಯಿ ತರ. ಇದು ವಿಷ್ಣು ಟೆಂಪಲ್ ಆದ್ರೆ ಇಲ್ಲಿ ನಂದಿಯನ್ನ ಮಾಡಿ ತೋರಿಸಿದ್ದಾರೆ. ಇದರಲ್ಲಿ ಡ್ಯಾಮೇಜ್ ಏನಾಗಿದೆ ಅಂದ್ರೆ ಬಲಗಾಲಿನ ಹೆಬ್ಬೆರಳು ತುದಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದರಲ್ಲಿ ಸ್ವಲ್ಪನೇ ಡ್ಯಾಮೇಜ್ ಆಗಿದೆ ಅಂತದ್ದು. ಇನ್ನೆಲ್ಲ ಚೆನ್ನಾಗಿದೆ ನೋಡಿ, ಅಂದ್ರೆ ಇಲ್ಲಿ ಡ್ಯಾಮೇಜ್ ಆಗಿರೋ ತರ ಕಾಣಿಸ್ತಾ ಇಲ್ಲ. ಕರೆಕ್ಟ್, ಮೇಲ್ನೋಟಕ್ಕೆ. ಅದರಲ್ಲಿ ಕೃಷ್ಣ ವೇಣುಗೋಪಾಲ್ ಅಂದ್ರಲ್ಲಿ ಫ್ಲೂಟ್ ಮತ್ತೆ ಚಿನ್ ಡ್ಯಾಮೇಜ್ ಆಗಿರೋ ಅಂತದ್ದು, ಇದರಲ್ಲಿ ಬಲಗಾಲಿನ ಹೆಬ್ಬೆರಳು ತುದಿ. ಸೊ ಮೈನ್ ಟೆಂಪಲ್ ಅಲ್ಲಿ ಮೈನ್ ವಿಗ್ರಹ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ಇದು ಒರಿಜಿನಲ್ ಕೇಶವ ಈ ರೀತಿ ಇತ್ತು, ಇದು ಕೈ ಕೂಡ ಕಟ್ಟಾಗಿದೆ. ಒಳಗಡೆ ಇರೋ ಮೂಲ ವಿಗ್ರಹ ಅಂದ್ರೆ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ನೋಡಿ ಶಂಖಚಕ್ರ ಗದಾ ಪದ್ಮ ಅಂತ ಹೇಳ್ತೀವಲ್ಲ, ಗದಾ ಅದರಲ್ಲಿ ಜನಾರ್ದನದಲ್ಲಿ ಕೆಳಗಡೆ ಇತ್ತು, ಇದರಲ್ಲಿ ಆಟೋ ಮಾಡಿದ್ದಾರೆ ನೋಡಿ, ಕಲರ್ ಕೂಡ ಗೊತ್ತಾಗುತ್ತೆ. ಅದು ಗದಾನ ಮೇಲೆ ಇಟ್ಕೊಂಡಿರೋ ತರ ಮಾಡಿದ್ದಾರೆ. ಇದು ಮೂಲ ವಿಗ್ರಹ ಅಲ್ಲ. ಸೊ ಮೂಲ ವಿಗ್ರಹ ಅಂದ್ರೆ ಪೂರ್ತಿಯಾಗಿ ಹೊಡೆದಾಕಿದ್ದಾರೆ. ಇದು ಒರಿಜಿನಲ್ ತರನೇ ಕಾಣ್ತಾ ಇಲ್ವಲ್ಲ ನಿಮ್ಗೆ? ಇದು ಇನ್ನೊಂದು ಡ್ಯಾಮೇಜ್ ಆದ್ಮೇಲೆ ಮತ್ತೆ ಮಾಡಿರೋದು ಅನ್ಸುತ್ತಲ್ಲ. ಹೊರಗಡೆ 64 ರೂಮ್ಸ್ ಇದೆ ಅಂತ ಹೇಳಿದ್ನಲ್ಲ, ಈ ಟೆಂಪಲ್ ಅನ್ನ ರಕ್ಷಣೆ ಮಾಡಿದ್ದು ಆರ್ಕಲಜಿಯವರು 1958 ಅಲ್ಲಿ. ಸೊ ಅವಾಗ ಹೊರಗಡೆ ಇದ್ದಂತ ಒಂದು ವಿಗ್ರಹ ತಂದು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿದ್ದು ಔಟ್ ಸೈಡ್, ಇದು ಲಕ್ಷ್ಮೀನಾರಾಯಣ ಸ್ಟೋರಿ ಹೇಳಿದ್ನಲ್ಲ, ಕಾಲ್ಪನಿಕ ಕತೆ ಅದು. ಇದು ಇದಕ್ಕೆ ಆಟೋ ಮಾಡಿದರೆ ಅಂದ್ರೆ ಕೈ ಕಟ್ಟಾಗಿದ್ದು, ಅದಕ್ಕೆ ಜೋಡಣೆ ಮಾಡಿರೋ. ಇದ್ರದ್ದು ಮೂಲ ವಿಗ್ರಹದ್ದು ಕುರುಹುಗಳೇ ಇನ್ನೂ ಸಿಕ್ಕಿಲ್ಲ, ಒಡ್ದೋಗಿತ್ತಲ್ಲ ಚೂರ್ ಪೀಸ್ ಇಡಲ್ಲ, ನೀರು ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಟೆಂಪಲ್ ಜಸ್ಟ್ ಮ್ಯೂಸಿಯಂ ಆರ್ ಮಾನ್ಯುಮೆಂಟ್. ಇದು ಒರಿಜಿನಲ್, ಇದರಲ್ಲಿ ಕೈ ಕಟ್ಟಾಗಿದೆ. ಈಗ ಅದು ಜನಾರ್ದನ್ ನೋಡಿದ್ರಲ್ಲ ಕೃಷ್ಣ, ಇದೇ ರೀತಿ ಇದೆಲ್ಲ ಸುಂದರವಾದ ಮೂರ್ತಿ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹೌದು, ಅದೆಲ್ಲ ತುಂಬಾನೇ ಅದೆಲ್ಲ ಚೆನ್ನಾಗಿತ್ತು, ಅದು ಪೂರ್ತಿಯಾಗಿ ಡ್ಯಾಮೇಜ್ ಆಗಿರೋ ಅಂತದ್ದು.
ಸೊ ಈಗ ನೀವು ಕಂಬಗಳ ಬಗ್ಗೆ ಹೇಳಿದ್ದೆ ಹೇಳ್ತೀನಿ. ಈ ಮಧ್ಯದ ಎರಡು ಕಂಬನ ಕೈಯಿಂದ ಕೆತ್ತನೆ ಮಾಡಿರೋದು, ಇದೆರಡು ಮಾತ್ರ. ಅಂದ್ರೆ ಎಂಟ್ರೆನ್ಸ್ ಇಂದ ಬಂದಾಗ ಚೆನ್ನಾಗಿ ಕಾಣೋದಕ್ಕೆ ಅಂದ್ಬಿಟ್ಟು ಮಧ್ಯದಲ್ಲಿ ಕೈಯಿಂದ ಕೆಳಗಡೆ ನೋಡಿದ್ರೆ ಸ್ಟಾರ್ ಇದೆ, ಮೇಲೆ ನೋಡಿದ್ರೆ ಲೋಟಸ್ ಕಮಲ ತರ ಡಿಸೈನ್ ಅನ್ನ ಮಾಡಿದ್ದಾರೆ. ಅವಾಗೆಲ್ಲ ದೀಪ ಹಚ್ತಾ ಇದೆಲ್ಲ ನೋಡಿ. ಬಳಪದ ಕಲ್ಲಲ್ಲೇ ಮಾಡಿರೋ ಅಂತದ್ದು ಫೈವ್ ಪೀಸ್ ಇದೆ, ಐದು ಪೀಸ್ ಅನ್ನ ಸೇರಿಸಿ ಒಂದು ಕಂಬವನ್ನು ಮಾಡಿದ್ದಾರೆ. ಸೊ ಇದನ್ನೇ ನಾವು ಪಂಚಶಿಲಾ ಸ್ತಂಭ ಅಂತ ಕರೀತಾರೆ. ಸೊ ಇದು ಮೊದಲನೇದು ಪೀಠ, ಎರಡನೇದು ಕಂಬ, ಮೂರನೇದು ಕುಂಭ, ಕಟಿ, ಭಾರವಾಹಕ ಅಂತ. ಇದನ್ನ ನಾವು ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಪಂಚಶಿಲಾ ಸ್ತಂಭ ಅಂತ ಹೇಳಿದ್ನಲ್ಲ, ಇದೆಲ್ಲ ಫೈವ್ ಪೀಸ್. ಸೊ ಇದು ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಪೀಸ್. ಫಸ್ಟ್ ಕೂರಿಸ್ದಾಗ ಈ ತರ ಪ್ಲೈನ್ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂದ್ರೆ ಅವಾಗ ಮಿಷಿನ್ ಇರಲಿಲ್ವಲ್ಲ, ಈಗ ಪಾರ್ಟ್ ಮಾಡ್ತಾರಲ್ಲ, ಅದೇ ರೀತಿ ಲೇತಲ್ಲಿ ರೊಟೇಷನ್ ಮಾಡಿ ಮಾಡಿರೋಂಥದ್ದು. ಆನೆ ಕುದುರೆಗೆ ಚೈನ್ ಕಟ್ಟಿ ರೊಟೇಟ್ ಮಾಡಿ ಸುತ್ತಿಸಿ ಮಾಡಿರುವಂಥದ್ದು. ಸೊ ಇದೆಲ್ಲ ಕಂಬನ ಲೇತಲ್ಲಿ ರೊಟೇಷನ್ ಮಾಡಿ ಮಾಡಿದ್ರೆ, ಮಧ್ಯದೆರಡು ಮಾತ್ರ ಹ್ಯಾಂಡ್ಮೇಡ್. ಇಷ್ಟು ಈ ಟೆಂಪಲ್ ಅನ್ನ ವಿವರಣೆ. ಏನಾದ್ರು ಡೌಟ್ ಇದ್ರು ಕೇಳಿ ಹೇಳ್ತೀನಿ. ಐ ಥಿಂಕ್ ಎಲ್ಲ ಕವರ್ ಮಾಡಿದ್ರೆ ನೀವೇ. ನಾನು ಹೇಳ್ದೆ ಅದೇ ಇದೆ ಎರಡು ಹ್ಯಾಂಡ್ಮೇಡ್ ಅಲ್ಲಿ, ಇದು ಸ್ಟಾರ್ ಡಿಸೈನು, ಇದು ಕಮಲದ ಡಿಸೈನು. ಹ್ಯಾಂಡ್ಮೇಡ್ ತರ ಎಲ್ಲದನ್ನು ಚೆನ್ನಾಗಿ ಮಾಡಿ. ಸೊ ಇದಿಷ್ಟೊತ್ತು ನೋಡಿದ್ವಿ ಕಂಪ್ಲೀಟು ಸೋಮನಾಥಪುರ ಚರಿತ್ರೆ ಬಗ್ಗೆ, ಇತಿಹಾಸದ ಬಗ್ಗೆ, ಮತ್ತು ಇಲ್ಲಿರೋ ಶಿಲ್ಪಕಲೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೇಡಮ್. ತುಂಬ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಗೇನು ತಿಳಿದಿರ್ತೀವಿ ಸೊ ಆ ಮಾಹಿತಿ ಏನಾದ್ರು ತಪ್ಪಾಗಿದ್ರೆ ನಮ್ಮನ್ನು ಕೂಡ ನೀವು ಕ್ಷಮಿಸ್ಬೇಕು, ಗೊತ್ತಿದ್ರೆ ನೀವು ಕೂಡ ನಮಗೆ ಮಾಹಿತಿ ಹೇಳ್ಬೋದು. ಏನಾರು ತಪ್ಪಿತ್ತು ಅಂದರೆ ಅದನ್ನು ದಯವಿಟ್ಟು ಕ್ಷಮಿಸಿ. ಮುಖ್ಯವಾಗಿ ಇನ್ನೊಂದೇನು ಹೇಳೋದು ಅಂದರೆ, ಇಲ್ಲಿ ಈಗ ಪ್ಯಾಂಡಮಿಕ್ ಸಿಚುವೇಶನ್ ಇದೆಲ್ಲ ಇರೋದ್ರಿಂದ ಸುಮಾರು ಜನ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಈಗ ವಯಸ್ಸಾಗಿರೋರು ಇರ್ಬೋದು, ತುಂಬ ಕಡೆ ಇರೋರಿಗೆ, ಆ ಥರದವ್ರಿಗೆ ಈ ಥರ ಆನ್ಲೈನ್ ಗೈಡ್ಸ್ ಏನಿರುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೀವು ಅದು ಏನೇ ವಿಡಿಯೋದಲ್ಲಿ ಏನೇ ನೋಡಿದ್ರು ಕೂಡ ಇಲ್ಲಿ ನೀವು ಬಂದು ಆ ರಿಯಲ್ಲಾಗಿ ಅಂದರೆ ಆ ಶಿಲ್ಪಕಲೆಗಳನ್ನ ನೋಡಿ ಅದರ ಹಿಂದೆ ಕತೆಗಳನ್ನ ತಿಳ್ಕೊಂಡ್ರೆ ಅದರಲ್ಲಿ ಯಾವೋ ಅಂದರೆ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತೆ. ಸೊ ನೀವು ಎಲ್ಲೇ ಹೋದರೂ ಕೂಡ ಗೈಡ್ನ ತೊಗೊಂಡು ಆ ದೇವಸ್ಥಾನಗಳದ್ದು ಹಿಸ್ಟ್ರಿನ ತಿಳ್ಕೋಬೇಕು. ಅದರಿಂದ ತುಂಬ ಅಂದರೆ ಗೈಡ್ಗಳಾಗಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ, ಫ್ರೀಲ್ಯಾನ್ಸರ್ಸ್ ಇರ್ಬೋದು ಅಥವಾ ಗೌರ್ಮೆಂಟ್ ಅಪಾಯಿಂಟೆಡ್ ಯಾರಾದರೂ ಇದ್ದರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದ್ರ ಮೂಲಕ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಮತ್ತು ನೀವು ಸೋಮನಾಥಪುರಕ್ಕೆ ಬಂದರೆ ಸೋಮನಾಥಪುರದಿಂದ ನೀವು ತಲಕಾಡಿಗೆ ಹೋಗ್ಬೋದು. ತಲಕಾಡಿಗೆ ಇಲ್ಲಿಂದ ಒಂದು 40-45 ಮಿನಿಟ್ಸ್ ಜರ್ನಿ. ಸೊ ಇವಾಗ ನಾವು ತಲಕಾಡಿಗೆ ಹೋಗ್ತಾಯಿದ್ದೀವಿ, ಬನ್ನಿ. ಅಲ್ಲಿನೂ ತುಂಬಾ ಇಂಟ್ರೆಸ್ಟಿಂಗ್ ಇತಿಹಾಸಗಳೆಲ್ಲ ಇದೆ, ಗಂಗರ ಕಾಲದ ದೇವಸ್ಥಾನ ಅದು. ಬನ್ನಿ, ಸಿ ಯು ಇನ್ ತಲಕಾಡು.